ಆಗ್ತಾ ಇದೆ ಸಂತೋಷನೂ ಆಗ್ತಾ ಇದೆ ತಡ್ಕಳಕ್ ಆಗ್ತಾ ಇಲ್ಲ ಇರ್ಲಿಲ್ಲ ಏನಿರ್ಲಿಲ್ಲ ಅವನೇ ಮೆಸೇಜ್ ಗೊತ್ತಾಯ್ತು ಬರ್ತಾ ಇದ್ರೆ ಡಿ ಬಾಸ್ ಅಂತ ಫುಲ್ಲು ಖುಷಿ ಆಯ್ತು ಸಂತೋಷ ಆಯ್ತು ಅವ್ರು ಬಂದ್ರೆ ಐದ್ ಸಾವಿರ ಜನ ಅನ್ನ ತಿಂದು ಏನು ಮಾಡ್ದಿರ ತಪ್ಪಿಗೆ ಒಂದು ಮನುಷ್ಯನ ನಾಲ್ಕು ಮಧ್ಯೆ ಕೂಡ ಇವಾಗ್ಲೂ ಸ್ಟಾರ್ ಆದಾಗ ಬೆಟ್ಟದ ಮೇಲೆ ಏನಾದ್ರು ಹೋಗ್ತಾ ಇದ್ರೆ ಅವರು ಐಟಮ್ ಎತ್ಕೊಂಡು ಹೋಗ್ತಾರೆ ಟೆಕ್ನಿಷಿಯನ್ ಆಗ್ಲಿ ಅವರಾಗ್ಲಿ ಅವರು ತುಂಬಾ ಊಟ ತಿನ್ಬೇಕು ಅವರು ಹೌದು 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 ಎಲ್ರಿಗೂ ನಮಸ್ಕಾರ ಅನ್ನದಾತರ್ಗೆಲ್ರಿಗೂ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಉಮೇಶ್ ಪುಂಗ ಆ್ಯಕ್ಚುಲಿ ಅವ್ರ ಹೆಸರು ಉಮೇಶ್ ಬಟ್ ಪುಂಗ ಅಂಥೇಳಿ ಹಲವಾರು ಸಿನಿಮಾಗಳಲ್ಲಿ ಅದು ಬಂದುಬಿಡ್ತು ಇವಾಗಲೂ ಕೂಡ ಅವ್ರಿಗೆ ಚಲನಚಿತ್ರರಂಗದಲ್ಲಿ ಪುಂಗ ಅಂತಲೇ ಕರೀತಾರೆ ಹಾಗೆ ಸೊ ನಮ್ಮ ಜೊತೆ ಇದ್ದಾರೆ ಇವರು ಕೂಡ ನಾನು ಇವರಿಬ್ಬರು ಸೇರಿ ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀವಿ ಬಟ್ ಇವರು ಬಾಸ್ ಜೊತೆ ಅಂತೂ ಸುಮಾರು ಸಿನಿಮಾ ಮಾಡಿದ್ದಾರೆ ನಮಗಂತ ಅದೃಷ್ಟ ಸಿಕ್ಕಿರಲಿಲ್ಲ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೆಯೋ ಉದ್ದೇಶ ಏನಪ್ಪ ಅಂದರೆ ದಿ ಬಾಸ್ ದರ್ಶನ್ ಸರ್ ಅವರು ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ ಸೊ ಇದೊಂದು ಸಂತೋಷದ ವಿಚಾರ ಆಮೇಲೆ ತುಂಬ ಆತ್ಮೀಯರು ಇವರು ಅವ್ರಿಗೆ ತುಂಬ ಆತ್ಮೀಯರು ಸೊ ಸರ್ ಬಗ್ಗೆ ಹೇಳಿ ನಮಸ್ಕಾರ ಎಲ್ಲಾರ್ಗೂ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಡಿ ಬಾಸ್ ಅವರು ರಿಲೀಸ್ ಆಗಿ ಬರ್ತಾಯಿದ್ದಾರೆ ನನಗೆ ದುಃಖನೂ ಆಗ್ತಾಯಿದೆ ಸಂತೋಷವೂ ಆಗ್ತಾಯಿದೆ ಆಗ್ತಾ ಆಗ್ತಾಯಿಲ್ಲ ಸುನೀಲ್ ಸರ್ ಒಂದು ಮೆಜೆಸ್ಟಿಕ್ ಸಿನಿಮಾ ಮಾಡಿದ್ವಿ ಅದು ಯಾವ ಥರ ಇತ್ತಪ್ಪ ಅಂದರೆ ಈ ಊಹಾ ಪೋಹ ಅವೆಲ್ಲ ಸುಳ್ಳು ಅಣಜಿ ನಾಗರಾಜು ಡಿ ಕರ್ಕೊಂಡ್ಬಂದ್ಜಿ ಅಂಜಿ ನಾಗರಾಜ್ ಪ್ರೊಡ್ಯೂಸರ್ ರಾಮ್ ಮೂರ್ತಿ ಅವ್ರನ್ನ ನಾನು ಕರ್ಕೊಂಡ್ ಓಹೋ ಅಣಜಿ ನಾಗರಾಜು ನಾನಿಬ್ರು ಡೈರೆಕ್ಟರ್ನ ಫಿಕ್ಸ್ ಮಾಡಿದ್ದು ಮೆಜೆಸ್ಟಿಕ್ ಅಂತ ಒಂದ್ ಸಿನ್ಮಾ ಸ್ಟಾರ್ಟ್ ಮಾಡಿದ್ರಿ ದರ್ಶನ್ ಅವರು ಡಿ ಬಾಸ್ ಪಾಪಿ ಸತ್ಯರ್ ಸಿನಿಮಾ ಸ್ಟಾರ್ಟ್ ಆಯ್ತು ಇಲ್ಲಿ ಅಂಬರೀಷ್ ಮನೆ ಹತ್ರ ಜೆ ಪಿ ನಗರ ವೆಂಕಟನ ಸ್ವಾಮಿ ದೇವಸ್ಥಾನದಲ್ಲಿ ಸಿನಿಮಾ ಮುಹೂರ್ತ ನಾಳೆ ಮುಹೂರ್ತ ಇತ್ತು ನಾನೇನು ಮಾಡಿದೆ ಎಲ್ಲ ನೋಡಿದೆ ಐದು ಜನ ಫ್ರೆಂಡ್ಸ್ಗಳು ಒಂದೇ ಐಟಲ್ಲಿದ್ದರು ನಾನೇನು ಮಾಡಿದೆ ಏನಾದರೂ ಡಿಫ್ರೆಂಟ್ ಆಗಿರ್ಬೇಕಲ್ಲ ಅಂದ್ಬಿಟ್ಟು ನಂಜುನ್ ಹೋಗಿ ಗುಂಡೋಡ್ಸ್ಕೊಂಡು ಸೀದಾ ಮೂರ್ತಕ್ಕೆ ಬಂದೆ ಐದು ಜನ ನಾನು ಒಬ್ಬ ಬೋಡ ಪುಂಗ ಅಂದ್ಬಿಟ್ಟು ಒಂದು ಕ್ಯಾರೆಟ್ರು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಿಂದ ಡಿ ಬಾಸೋಬ್ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬತ್ತಲೇ ಇದ್ದೆ ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಒಂದು ಮೂವತ್ತೈದು ನಲವತ್ತು ಸತಿ ನಾನು ಬೋರ್ಡ್ ಓಡಿಸಿದ್ದೀನಿ ಗುಂಡು ಓಡಿಸಿದ್ದೀನಿ ಎವ್ರಿ ಡೇ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಆಯಿತು ಅಂದರೆ ಗುಂಡೋಡ್ಸ್ಬೇಕು ನಾನು ಕಂಟಿನ್ಯೂಟಿ ಆಮೇಲೆ ಐದು ನಾಯಿ ಹಾಕ್ ಮಾಡಿದ್ದಾರೆ ನಾಯಿ ಮರಿಗಳು ಹಾಕ್ ಮಾಡಿದೆ ಅದರಲ್ಲಿ ನನಗೆ ನಾಯಿ ಮರಿ ತರಕ್ಕೆ ಒಪ್ಸ್ಬಿಟ್ಟಿದ್ರು ಪ್ರೊಡ್ಯೂಸರು ಡೈಲಿ ಇನ್ನೂರು ರೂಪಾಯಿ ಪಿಕ್ಸು ನನಗೆ ಇನ್ನೂರೈವತ್ತು ರೂಪಾಯಿ ಗುಂಡೋಡ್ಕೊಂಬರೋಕ್ಕೆ ಟೋಟಲ್ ಐನೂರು ರೂಪಾಯಿ ನಾಯಿಗೆ ಇನ್ನೂರೈವತ್ತು ನನಗೆ ಇನ್ನೂರೈವತ್ತು ಅದೇನಾಗೋದು ನಾಯಿ ಮರಿ ಶಾರ್ಟ್ಗೆ ಬೇಕೇ ಬೇಕು ಡೈಲಿ ಅಲ್ಲಿ ನಮ್ಮ ಅನಿಲ್ ಬಾರ್ ಅಂತಿದೆ ನಮ್ಮ ಮನೆ ಹತ್ರ ಚೌಡೇಶ್ವರಿ ದೇವಸ್ಥಾನದ ಹತ್ರ ಅಲ್ಲಿ ಮರಿ ಹಾಕಿತ್ತು ಅಂತೂ ನಾನು ಡೈರೆಕ್ಟ್ರಿಗೆಲ್ಲ ಹೇಳಿದ್ದೆ ನಾಯಿ ಮರಿಬೇಕು ಸೀನ್ಗೆ ಶೂಟಿಂಗ್ಗೆ ಅಂತ ಹೇಳಿದರು ನಾನೇನು ಮಾಡೀನಿ ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆ ಅದಕ್ಕೆ ತಾಯಿಗೆ ಕಬಾಬು ಇವು ತಗೊಂಡಿರಿ ನೈಟೇ ಅವಕ್ಕೆ ಬಿಸ್ಕೆಟು ಬಂದು ಹಾಕ್ಬಿಟ್ಟು ಒಂದೊಂದೇ ಇಟ್ಕೊಂಡು ಬಾಕ್ಸಲ್ಲಿ ಬರೀನಿ ಶೂಟಿಂಗ್ ಸ್ಪಾಟ್ ಹತ್ರ ಬಂದರೆ ಮಿಸ್ ಆಗ್ಬಿಬಿಡೋದು ಅವತ್ತು ತಿರ್ಗಿ ಎರಡು ದಿನ ಬಿಟ್ಕೊಂಡು ನಾಯಿ ಬೇಕು ಅನ್ನೋರು ನಾಯಿ ಅಲ್ಲೇ ಶೂಟಿಂಗ್ಸ್ ಬಟ್ಟಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಡೋರು ಆರ್ ನಗರ ಅಲ್ಲಿ ಇಲ್ಲಿ ಶೂಟಿಂಗ್ ಇರೋ ವಿಜಯನಗರ ಕೆಂಗೇರಿಯಲ್ಲೆಲ್ಲ ನಾಯಿ ಮರಿ ಎತ್ಕೊಂಡೋಗ್ಬಿಡ್ತಿದ್ರು ಕಂಟಿನ್ಯೂಟಿ ಬೇಕಾದ ಕಂಟಿನ್ಯೂಟಿ ಬೇಕು ಅದು ಆಮೇಲೆ ತಿರ್ಗಾ ಡೈರೆಕ್ಟ್ ಏನು ಮಾಡೋರು ಇಲ್ಲ ಪುಂಗ ನೀನು ಬೆಳಗ್ಗೆ ಅದು ಶೂಟಿಂಗ್ ಐತೆ ನಾಯಿ ಬೇಕು ನೆನ್ನೆ ಬಂದಿದ್ದು ನಾಯಿ ಮಿಸ್ ಆಗೋಯ್ತು ಇಲ್ಲ ಬೇಕೇ ಬೇಕು ಅನ್ನೋರು ನಾನು ತಿರ್ಗಾ ಹೋಗಿ ಆ ನಾಯಿನ ಕಾಲ ಇನ್ನೊಂದು ಮೂರ್ನಾಲ್ಕು ಒಂದೇ ತರ ಮರಿ ಹಾಕಿತ್ತು ಏಳೆಂಟು ಹಾಕಿತ್ತು ಕಲರ್ ಒಂದೇ ತರ ಇತ್ತು ತಿರ್ಗಾ ಎತ್ಕೊಂಡ್ಬಂದೀನಿ ಎತ್ಕೊಂಡ್ಬಂದು ತಿರ್ಗಾ ಶೂಟಿಂಗ್ ಅದು ಒಂದು ಐದಾರು ನಾಯಿ ಅದೇ ತರ ಆಯ್ತು ಆ ಒಂದು ಮೂರು ನಾಯಿಗೆ ದರ್ಶನ್ ಅವರು ನಾಯಿ ಅದನ್ನ ಸೌಂಡ್ ಮಾಡಂಗಿಲ್ಲ ಅಲ್ಲಿ ಎಲ್ಲ ಮಾಡ್ತಾ ಮಾಡ್ತಾಯ್ರು ಮಗ ಮಗ ಹೊಡಗೋ ಒಡಗೋ ಅದಕ್ಕೆ ಹಾಲು ನೋಡೋ ಬಿಸ್ಕೆಟ್ ನೋಡೋರು ಅಲ್ಲಿ ಆಕ್ಸಿಡೆಂಟ್ ಅದಕ್ಕೆ ಕಾಲು ಒಂದ್ ನಾಯಿ ಟ್ರೀಟ್ಮೆಂಟ್ ಮಾಡಿಸ್ಬಾಗ ಒಂದ್ ನಾಯಿ ಅವರು ಲವ್ ಸೀನ್ ಆಗುವಾಗ ಒಂದ್ ನಾಯಿ ಐದು ನಾಯಿ ಜೊತೆ ಆ್ಯಕ್ಟ್ ಮಾಡ್ತು ಆಮೇಲೆ ದರ್ಶನ್ ಅವ್ರ ಜೊತೆ ಅದು ಹೇಳ್ಬಾರ್ದು ಒಂಥರ ಮುದ್ದಾದ ಮನಸ್ಸದು ಎಂತ ವ್ಯಕ್ತಿ ಅಪ್ಪ ಅಂದ್ರೆ ಅವರು ಸಖತ್ತು ಅನ್ನಕ್ಕೆ ಸಖತ್ ಬೆಲೆ ಕೊಡ್ತಿದ್ರು ಅವರು ನಾನು ಅಲ್ಲಿ ನೋಡಿನಲ್ಲ ಜೊತೆಯಲ್ಲಿ ಆಮೇಲೆ ಅವರು ನಾನೊಬ್ಬ ತುಗುದೀಪ್ ಸಾಸ್ ಮಗ ನಾನು ಒಬ್ಬ ಇದು ಹೀರೋ ಸ್ಟಾರ್ ಜಿಲ್ಲ ಏನಿರಲಿಲ್ಲ ಮಾಮೂಲಿ ಮನುಷ್ಯನ ತರ ಇದಾಗಿರೋರು ಅವ್ರದೊಂದು ಯಾವುದೋ ಇನ್ಸೆಂಟ್ ಆಯ್ತು ಬೇಜಾರಾಗಿತ್ತು ಮೂರ್ನಾಲ್ಕು ತಿಂಗಳಿಂದ ನಿನ್ನೆ ಮೆಸೇಜ್ ಗೊತ್ತಾಯ್ತು ಬರ್ತಾ ಇದ್ರೆ ಡಿ ಬಾಸ್ ಅಂತ ಫುಲ್ ಖುಷಿ ಆಯ್ತು ಸಂತೋಷ ಆಯ್ತು ಸೊ ಅದೇ ನೋಡಿ ಒಂದ್ ದಿನಪ್ಪ ಅಂದ್ರೆ ಸಂತೋಷದ ವಿಚಾರ ಸೊ ಬಾಸ್ ಅವರು ಸುಮಾರು ದಿನ ಪಾಪ ಜೈಲಲ್ಲಿ ಕಳೆದ್ರು ಆಗ್ಬಾರ್ದಿತ್ತು ಆಗಬಾರದು ಅದು ಹಣೆ ಬರ ಇತ್ತದು ಜೊತೆಗಿದ್ದವರು ಏನ್ ಮಾಡಿದ್ರು ಅನ್ನೋದು ಇದಾಗೋದಿಲ್ಲ ಆಕ್ಚುಲಿ ಅದು ಸವಾಸ ಇದಂತಾರಲ್ಲ ಪಾಪ ಅವ್ರ ಮೇಲೆ ಬರುವಂತೆ ಆಗ್ಬಿಡ್ತದ ಅಲ್ವಾ ಹೌದೌದು ಹಂಗಾಯ್ತದ ಸೊ ಅದು ಇನ್ನೊಂದ್ ಇಷ್ಟ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ನಾನು ದಿ ಬಾಸ್ ಅವ್ರನ್ನ ನಾನು ನೋಡಿದ್ದೆ ಫಸ್ಟು ಒಬ್ಬ ಸೇಲ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಎಲ್ಲಿ ನ್ಯಾಷನಲ್ ಮಾರ್ಕೆಟ್ ಒಳಗಡೆ ಅಲ್ಲಿ ಬಜಾಜ್ ಕಾಂಪ್ಲೆಕ್ಸ್ ಅಂತಿದೆ ಸೊ ದರ್ಶನ್ ಸರ್ ಅವರು ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ ನಾನು ಅವಾಗ ಅಲ್ಲಿ ಸೇಲ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆಯ್ತಾ ಅವಾಗ ಬಾಸ್ಗೆ ನಮ್ಮ ಹೋನರ್ ಫ್ರೆಂಡ್ ಯಾರು ನಮ್ಮ ಶೋರೂಮ್ ಹೋನರ್ ಫ್ರೆಂಡ್ ಅವ್ರಿಗೆ ಬಾಸ್ಗೆ ಅಲ್ಲಿಗೆ ಬಂದಾಗ ನಾನು ನೋಡಿದೆ ಅವಾಗ ನಂಗೆ ಬಾಸ್ ಹೇಳಿದ್ರು ಇವ್ರು ಯಾರು ಗೊತ್ತಾ ಅಂದ್ರು ಗೊತ್ತಿಲ್ಲ ಸರ್ ಅಂದೆ ಸಖತ್ತಾಗಿದ್ದಾರೆ ಸರ್ ನೋಡಕ್ ಅಂದೆ ಇವರು ತೂಗೀಪ್ ಶ್ರೀನಿವಾಸ ಇದ್ದಾರಲ್ಲ ಅವ್ರ ಮಗ ಅದು ಅಯ್ಯೋ ಸರ್ ಅವ್ರ ಮಗನ ಇವರು ಹ್ಞೂ ಹೌದು ಹೌದು ಅಂದೆ ಸಕ್ಕತ್ತಾಗಿದ್ದಾರೆ ಸರ್ ಹೌದು ಪಾಪ ಏನು ಮಾಡ್ತೀವಿ ಅವಾಗ ಅವಕಾಶಗಳಿಲ್ಲ ಏನಿಲ್ಲ ಫೈಟ್ ಇಟ್ ಹಿಂಗ ಹಿಂಗೆ ಹಿಂಗೆ ಮಾಡ್ತಾ ಇದಾರೆ ಹಂಗೆ ಅಂತೇಳಿ ಸರಿ ಆಯಿತು ನೆಕ್ಸ್ಟ್ ಓಪನ್ ಆದರೆ ಮೆಜೆಸ್ಟಿಕ್ ಸಿನಿಮಾ ಏನು ಹೇಳಿದ್ರು ಆ ಸಿನಿಮಾ ಮೇಲೆ ನನಗೆ ಸಂತೋಷ ಯಾಕೆಂದರೆ ಅಯ್ಯ ನಮ್ಮ ಅಂಗಡಿಗೆ ಬರ್ತಾ ಇದ್ರಿ ಇವರು ಇವ್ರಿಗೆ ಟಿ ಶರ್ಟ್ ಎಲ್ಲ ಕೊಟ್ಟಿದ್ದೀನಿ ಅಂತ ನನಗೆ ಖುಷಿ ಅವರೇ ದಿ ಬಾಸ್ ಅವರೇ ದಿ ಬಾಸ್ ಆಗ್ತಾ ಇರತ್ತಾ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಏನು ಹೇಳ್ತೀವಂದರೆ ಅದೇ ಜೊತೆಗಿರೋರು ಅದೇ ಜತೆಗಿರೋರಲ್ಲ ಇನ್ನೊಂದು ಮೆಜೆಸ್ಟಿಕ್ ಸಾಂಗ್ ನಡೀತಾ ಇತ್ತು ಇ ಎಸ್ ಸಿ ಹಾಸ್ಪಿಟ್ಲ ಹತ್ರ ನಾನೇ ನಾನೇ ಸಾಂಗ್ ಮಾಡ್ತಾ ಇದ್ವಿ ನನ್ನ ಎಳ್ನೇ ಗುರು ಎಂಟ್ರಿ ಅದ್ರಲ್ಲಿ ಮಧ್ಯಾಹ್ನ ಬ್ರೇಕ್ ಟೈಮು ಶೂಟಿಂಗ್ ನಡೀತಾ ಇತ್ತು ನನಗೆ ಬೋಡ ಮಟ್ಟೆ ತಲೆ ಮೇಲೆ ಸೋರೆಕಾಯಿ ಅವರ ಹೊಡೆಯೋ ಸೀನು ಸಾಂಗ್ ಅಲ್ಲಿ ನಡೀತಾ ಇತ್ತು ಎಲ್ಲ ಬಂದ್ರು ಮಧ್ಯಾಹ್ನ ಮೇಲೆ ಬ್ರೇಕ್ ಆದ್ಮೇಲೆ ನಮ್ಮ ಗುರುಗಳು ಪ್ರೇಮ್ ಡೈರೆಕ್ಟ್ರು ಬಂದ್ರು ಅಯ್ಯಪ್ಪ ತಣ್ಣಗಿರ್ಲಿ ಅಯ್ಯಪ್ಪ ಬಂದು ನನ್ನ ಸೆಕೆಂಡ್ ಗುರು ಇಷ್ಟ ಪ್ರೇಮ್ ಜೋಗಿ ಪ್ರೇಮ್ ಅವ್ರು ಬಂದ್ಬಿಟ್ಟು ಸೈಡ್ ಕರೆದ್ರು ಮಗ ಇಲ್ಲಿ ಅಂತಂದ್ರು ಆಮೇಲೆ ಏನ್ ಬಾಸ್ ಅಂತಂದ್ರೆ ಏನಿಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಲ್ವತ್ತು ದಿನ ಡೇಟ್ ಬೇಕು ಅಂತಂದ್ರು ಏನ್ ಬಾಸ್ ಕರೆಕ್ಟ್ ಆಗಿ ಹೇಳಿ ಊನಮ್ಮ ನಲವತ್ತು ದಿನ ಬೇಕು ಯಾರು ಹೀರೋ ಯಾರಲ್ಲಪ್ಪ ನಿಮ್ಮ ಹೀರೋ ಆಮೇಲೆ ಖುಷಿ ಆಯ್ತು ಕಂಟಿನ್ಯೂ ಶೂಟಿಂಗ್ ನಡೀತಾ ಇದ್ದಂಗೆ ಇನ್ನೊಂದು ಪಿಕ್ಚರ್ ಕಮಿಟ್ ಕಂಟಿನ್ಯೂಷನ್ ಹಂಗೆ ಕರಿಯಾ ಜೊತೆಲೆ ಆಕ್ಟ್ ಮಾಡಿದ್ವಿ ನಾವು ನಮ್ಮ ನಂದಾಕಿಶೋರು ಸುಧೀರ್ ಮಗ ನಂದಕಿಶೋರು ನಾನು ನಮ್ಮ ಜಾನು ನಮ್ಮ ಗುರುಗಳು ಪ್ರೇಮ್ ಸರ್ ಡೈರೆಕ್ಟರ್ ಅದು ಕರಿಯಾ ಸಿನಿಮಾ ಹೆಂಗ್ ಮಾಡಿದ್ವಿ ಅಂದ್ರೆ ನಿಜವಾಗ್ಲೂ ಅದು ಫುಲ್ಲು ನೈಟೇ ಶೂಟಿಂಗು ಡಿ ಬಾಸ್ ಅವರು ಬ್ರೇಕು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮಾಡಿದ್ರೆ ತಿಂತ ಇದ್ದಿದೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಸೀನ್ ಕಂಪ್ಲೀಟ್ ಆಗೋವರೆಗೂ ಅವ್ರು ತಿಂತಾನೇ ಇರಲಿಲ್ಲ ಆ ಥರ ಅವ್ರ ಹತ್ರ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ನೀವು ನನಗೆ ಫೋನ್ ಮಾಡಿದ್ರೆ ಹಿಂಗ ಅಂತಂದ್ರೆ ಯಾಕಂದ್ರೆ ನೋಡಿ ಏನಪ್ಪ ಅಂದರೆ ದರ್ಶನ್ ಸರ್ ಅವ್ರನ್ನ ನಾವು ನೋಡಿದೀವಿ ಮುಂಚೆಯಿಂದ ನಾನು ಕೂಡ ನೋಡಿದೀನಿ ಅವ್ರನ್ನ ನೀವು ನೀವು ನೋಡಿದಷ್ಟು ನಾನು ನೋಡಿಲ್ಲ ಬಿಡಿ ಬಟ್ ಮುಂಚೆಯಿಂದ ನನಗೆ ಪರಿಚಯ ಸಿನಿಮಾ ಫೀಲ್ಡ್ ಬರೋಕ್ಕಿಂತ ಮುಂಚೆ ದರ್ಶನ್ ಸರ್ ನನಗೆ ಪರಿಚಯ ನಾನು ಅವಾಗ್ಲೂ ಇವಾಗ್ಲೂ ಇದೆ ನನಗೆ ತುಂಬಾ ಸಿಂಪಲ್ಲು ಅವಾಗ ಹೆಂಗಿದ್ರು ನಾನು ಇಂದ್ರ ಅಂತ ಒಂದು ಸಿನಿಮಾ ಮಾಡಿದೆ ಅವ್ರ ಜೊತೆ ದರ್ಶನ್ ಸಾರ್ ಜೊತೆ ಅವಾಗ ಹೆಂಗಿತ್ತು ಹೆಂಗಿದ್ರು ಹೀರೋ ಆಗೋಕ್ಕಿಂತ ಮುಂಚೆ ಅದೇ ಸಾಧಾರಣ ಅದೇ ದರ್ಶನ್ ಸರ್ ಅವರು ಅದೇ ಸಿಂಪಲ್ಲು ಅದೇ ಅದೇ ತರ ಇದ್ರು ಬಟ್ ಮಾತಾಡ್ಸೋ ರೀತಿ ಆಮೇಲೆ ಫೋನ್ ಮಾಡೋದು ನಾನು ಫೋನ್ ಮಾಡಿ ಮಾತಾಡ್ತಿದ್ದೆ ಹಿಂಗೆ ಹಿಂಗೆ ಸರ್ ಹಿಂಗೆ ಸರ್ ಅಂತ ನನ್ನ ಮಗನೇ ಹೆಂಗೆ ಹಿಂಗೆ ಅಂದರೆ ಅವ್ರು ಸ್ಟಾರ್ ಅನ್ನೋದು ಆ ಥರ ಇಲ್ಲ ಇವಾಗಲೂ ಇಲ್ಲ ಅವರು ಇಲ್ಲ ಇಲ್ಲ ಖಂಡಿತ ಎಲ್ಲಾರ ಹತ್ರ ಹೆಂಗೆ ಮಾತಾಡ್ಸ್ಬೇಕು ಎಲ್ಲರತ್ರ ಹಂಗೆ ಮಾತಾಡಿಸ್ತಾರೆ ನಾನು ಏನಪ್ಪ ಅಂದ್ರೆ ಹೊಗಳೋ ವಿಚಾರ ಅಲ್ಲ ಇದು ಇರೋ ಸತ್ಯ ಇದು ಕೆಲವ್ರಿಗೆ ಆ ಸತ್ಯ ಗೊತ್ತಿಲ್ಲ ಅಲ್ವಾ ಅವ್ರಿಗೆ ಯಾウド ಯಾರು ಯಾರು ಹೇಳ್ತಾರೆ ಹಂಗಿದೆ ದುರಂಕರ ಯಾウド ಇಲ್ಲ ಯಾウド ಇಲ್ಲ ಬಾಸ್ ಯಾವಾಗಲೂ ಸಿಂಪಲ್ ಅಲ್ವಾ ಖಂಡಿತವಾಗಲೂ ಈ ಬಾಸ್ ಮಗುವರ ತರ ಸರ್ ಹೌದು ಹೌದು ಇವ ಎಲ್ಲಾ ಈ ತರ ಸ್ಪಿನ್ ಗಳು ಬಿರ್ತಾರೆ ಅವರು ಅವರ್ತ ಟಚ್ ಏರಲ್ಲ ಅವ್ರು ನೋಡಿರಲ್ಲ ಅವರು ಮೀಟ್ ಮಾಡಿರಲ್ಲ ಏನೇನೆ ಅವ್ರು ಇಷ್ಟ ಬಂದಂಗೆ ಹೇಳ್ತಾರೆ ಅವರು ಇಷ್ಟ ಬಂದಂಗೆ ಮಾತಾಡ್ತಾರೆ ಅವರ ಜೊತೆಲಿ ಬೆರ್ಗಿರೋರು ಅವ್ರ ಜೊತೆಲಿ ಇರೋರು ಅವ್ರಿಗೆ ಗೊತ್ತ ನಿಜ ನಿಜ ಹೌದು ಕರೆಕ್ಟ್ ಅವರು ಟೆಕ್ನಿಷಿಯನ್ ನ ಎಷ್ಟು ಇಷ್ಟ ಪಡ್ತಾರೆ ಅಂದ್ರೆ ನೀವು ನಂಬಲ್ಲ ನಮ್ಮ ಸಿನಿಮಾ แลಂಡ್ ಜನ ಜೂನಿಯರ್ಸ್ ಅನ್ಕಳಿ ಸರ್ ಒಂದ್ ಸಾವಿರ ಜನ ಸುನೀಲ್ ಸರ್ ಒಂದ್ ಸಾವಿರ ಜನ ಜೂನಿಯರ್ಸ್ ಬಂದ್ರೆ ಅಲ್ಲಿ ಎಂಟು ಐದು ಜನ ಅನ್ಕಳಿ ಫ್ಯಾಮಿಲಿ ಐದ್ ಸಾವಿರ ಜನ ಅನ್ನ ತಿಂತ ನೋಡಿ ಈಗ ಮೂರ್ನಾಕ್ ತಿಂಗಳಿಂದ ಸಿನ್ಮಾ ಸ್ಟಾಪ್ ಆಯ್ತು ಇದಾಯ್ತು ಆಮೇಲೆ ಏನಲ್ಲ ಸಿನಿಮಾದಲ್ಲಿ ಒಡೆದಾಡ್ಲಿ ಫೈಟ್ ಆಡ್ಲಿ ಕಿತ್ತಾಡ್ಲಿ ಮೈ ಮೂಳೆ ಕಾಲು ಮುರ್ಕಳ್ಳಿ ಅದು ಫ್ಯಾಕ್ಚರ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ನಿಮ್ಗೋಸ್ಕರ ತಾನೇ ಮಾಡೋದು ಅಭಿಮಾನಿಗಳು ಜನಗಳಿಗೋಸ್ಕರ ಪ್ರಾಣನೇ ಒತ್ತೆ ಇಟ್ಲಿ ಪ್ರಾಣನೆ ಒತ್ತೆ ಇಟ್ಟು ಫೈಟ್ಗಳೇನು ತಮಾಷೆ ನಿಮ್ಗೆ ಗೊತ್ತು ಎಗರೋದು ಬೀಳೋದು ಎಲ್ಲ ಕಣ್ಣು ಮೂಗು ಬಾಯಿ ತಲೆ ಇರ್ತದೆ ಅಂತ ಏನಾಗ್ತದೆ ಹಂಗರಿಜಿನಲ್ ಆಗಿ ತಿಂದು ನಿಮ್ಮನ್ನೆಲ್ಲ ರಂಜಿಸಿ ನಿಮ್ಮ ಪ್ರೀತಿ ಗಳಿಸಿ ಏನೂ ಮಾಡದಿರ ತಪ್ಪಿಗೆ ಒಂದು ಮನುಷ್ಯನ ನಾಲ್ಕು ಗೋಡೆ ಮಧ್ಯ ಕೂಡ ಬಿಟ್ಟು ಹಂಗೆ ಟಾರ್ಚರ್ ಕೊಟ್ರಿ ಅದೊಂದೇ ನನಗೆ ನೀನು ಹೆಂಗ್ ತಡ್ಕೊಂಡಿರ್ಬೇಕಾ ಯಪ್ಪಾ ನೂರ್ ದಿನ ಏನ್ ತಮಾಷೆ ಏನ್ರಿ ನಾಲ್ಕ್ ಗೋಡೆ ಮಧ್ಯ ಆ ನೋವು ಅವ್ರು ಯಾರು ಹೇಳ್ಕೊಳಲ್ಲ ಅದು ಆಕ್ಚುಲಿ ಸತಿ ಎರಡ್ ಸತಿ ಗಾಡಿ ಇದ್ದಾಗ ಅದೇ ಮೈಸೂರಲ್ಲಿ ನಾನು ನೋಡಕ್ ಹೋಗಿದ್ದೆ ಸೇಮ್ ಸೇಮು ಬೋಂದ್ ಇದ್ರೂ ಹೌದು ಗೊತ್ತು ಗೊತ್ತ ನೋವಿದೆ ಗೊತ್ತು ಕರೆಕ್ಟ್ ಹೇಳ್ತಾ ಇದ್ರೆ ಈಗ ಐದಾರು ವರ್ಷದಲ್ಲಿ ನಾನು ಮೈಸೂರು ಹೋಗಿದ್ದೆ ಅವ್ರನ್ನ ನೋಡಕ್ ಹೋಗಿದ್ದೆ ಅದು ಭಯಂಕರ ಅದು ಯಾರ್ತು ಐದಾರು ನೋವಿದೆ ಅದು ಅದು ಹೆಂಗೆ ತಡ್ಕೊಂಡಿದ್ರು ಅಯ್ಯಪ್ಪ ನನಗೆ ಅಲ್ಲ ಬೇಕಾದ್ರೆ ಕಾನೂನ್ಗೆ ತಲೆ ಬಾಗನ ಗೌರವ ಸಂನ ಕಾನೂನು ಎಲ್ಲರಿಗೂ ಒಂದೇ ಎಲ್ಲಾರ್ಗು ಒಂದೇ ತಲೆ ಬಾಗನ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳೋಣ ಬಟ್ ಅದನ್ನು ತಗೊಂಡು ಈ ಹಿಂಸೆನೂ ತಗೊಂಡು ಬ್ಯಾಡಪ್ಪ ಅದೊಂದು ಬೇಜಾರಾಯ್ತು ಈಗ ಸ್ವಲ್ಪ ಮನಸ್ಸು ಸಮಾಧಾನ ಆಯ್ತು ಭಗವಂತ ಬುದ್ಧ ಬಸವ ಫಾದರ್ ಆಫ್ ಇಂಡಿಯನ್ ಕ್ಯಾಶನ್ ಅಂಬೇಡ್ಕರ್ ಜ್ಞಾನ ಬುದ್ಧ ಏನ್ ಆಶೀರ್ವಾದ ಮಾಡಿ ಕಳ್ಸೋನೆ ಬಾಸು ಗುಣ ಆಗಿ ಅಂತ ಇಷ್ಟ ಮೊದ್ಲು ಬಾಸ ಹೆಂಗಿದ್ರು ಹಂಗೆ ಆಗ್ಬೇಕು ಪಾಪ ಆ ನೋವುಗಳು ಏನೇನಿದ್ಯೋ ಆ ನೋವುಗಳನ್ನೆಲ್ಲ ಮರಿಬೇಕು ಅದ್ ಹೆಂಗ್ ಕಾಲ ಕಳದ್ರು ಅನ್ನೋದು ಪ್ರತಿಯೊಬ್ಬ ಯೋಚನೆ ಆಮೇಲೆ ಅಭಿಮಾನಿ ದೇವರುಗಳು ಅವರು ಏನ್ ತುಂಬಾ ಇಷ್ಟ ಪಡ್ತಾರ ಅವ್ರ ಫ್ಯಾನ್ಸ್ ಎಲ್ಲ ಸೊ ಪ್ರತಿಯೊಬ್ರು ನಾವು ಕೂಡ ಫ್ಯಾನ್ ಅವ್ರಿಗೆ ಅಲ್ವಾ ಜೊತೆಗ್ ಮಾಡೋದ್ರಿಂದ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ದರ್ಶನ್ ಸರ್ ಅವರು ನಾವೀಗ ಯಾವುದನ್ನು ಶೂಟಿಂಗ್ ಹೋದಾಗ ಈಗ ನಾವು ಮಲೇಷ್ಯಾ ಶೂಟಿಂಗ್ ಹೋಗಿದ್ದೆವು ಒಂದು ಸಿನಿಮಾಗೆ ಆಯಿತಾ ಅಲ್ಲಿ ಹೋದಾಗ ನಾವು ಒಂದು ಕಲ್ತಿದ್ದೆ ಏನಪ್ಪ ಅಂದರೆ ದರ್ಶನ್ ಸರ್ ಅವರು ಲೈಟಿಂಗ್ ಮಾಡ್ತಾ ಇದ್ದಾಗ ಇವಾಗ್ಲೂ ಸ್ಟಾರ್ ಆದಾಗ ಬೆಟ್ಟದ ಮೇಲೆ ಏನಾದ್ರು ಹೋಗ್ತಾ ಇದ್ರೆ ಅವರು ಐಟಮ್ ಎತ್ಕೊಂಡು ಹೋಗ್ತಾರೆ ಅವರು ಕೂಡ ಐಟಮ್ ಎತ್ಕೊಂಡು ಹೋಗ್ತಾರೆ ಲೈಟಿಂಗ್ಸ್ ಯೋಚನೆ ಮಾಡಿ ಒಬ್ಬ ಸ್ಟಾರ್ ದಿ ಬಾಸ್ ಅಂತ ಏನ್ ಹೆಸರು ಪಡೆದಿದಾರೋ ಇದು ಸತ್ಯವಾದ ಮಾತು ಸೊ ಅವ್ರು ನೋಡಿ ನಾನು ಕೂಡ ಕಲ್ತಿದ್ದೀನಿ ನಾನು ಏನಾಗಿತ್ತು ಅಂದ್ರೆ ಮಲೇಷ ಶೂಟಿಂಗ್ ಹೋದಾಗ ನಾವು ಯಾವ್ದೊಂದು ಸಿನಿಮಾಗ್ ಹೋಗಿದ್ದೆ ಆಡು ಆಟ ಅಂತ ಒಂದು ಸಿನಿಮಾ ಶೂಟಿಂಗ್ ಅವಾಗ ಮಲೇಷ್ಯಾಗೆ ಹೋದಾಗ ಎಲ್ಲೋ ಒಂದ್ ಸ್ವಲ್ಪ ಬೆಟ್ಟದ ಮೇಲೆ ಆ ಎಲ್ಲ ಶೂಟಿಂಗ್ ಇತ್ತು ಸಮುದ್ರ ದಾಟಿ ಆ ಕಡೆ ಎಲ್ಲ ಒಳಗೆ ಹೋಗ್ಬೇಕಾಗಿತ್ತು ಅವಾಗ ನಾನು ಎತ್ಕೊಂಡು ಹೋಗ್ತಿದ್ದೆ ಏ ಸರ್ ನೀವು ಎತ್ಕೊಬಿಡಿ ಸರ್ ಅಂದೆ ಅಯ್ಯೋ ಬಾಸೆ ಎತ್ಕೋತಾರೆ ದಿ ಬಾಸು ದರ್ಶನ್ ಸರ್ ಅವರೇ ಅವರೇ ಸ್ಟಾರ್ ಆಗಿಬಿಟ್ಟು ಮೇಲ್ಗಡೆ ಎತ್ಕೊಂಡು ಹೋಗ್ತಾರೆ ಹೆಲ್ಪ್ ಮಾಡ್ತಾರೆ ಲೈಟಿಂಗ್ಸ್ ಅವ್ರಿಗೆ ನಾವು ಯಾಕೆ ಮಾಡ್ಬೋದು ನೋಡಿ ಅವ್ರು ನೋಡಿ ನಾವು ಕಲ್ತಿದ್ವಿ ಕೆಲವು ವಿಚಾರಗಳು ನೋಡಿ ಕಲಿಯುವಂಥದ್ದಿರುತ್ತೆ ಅಲ್ವಾ ಸರ್ ಇದು ಧರ್ಮ ಶೂಟಿಂಗು ಹಾಂ ಹಾಂ ಸಿಂಸಾ ಒಳಗಡೆ ಸಾಂಗು ಸಿಮ್ಸಾ ಒಳಗಡೆ ಕೆಳಗಡೆ ಇಳಿಬೇಕು ಹ್ಞೂ ಒಂದು ಒಂದು ಒಂದೂವರೆ ಸಾವಿರ ಮೆಟ್ಲು ಕೆಳಗಡೆ ಇಳಿಬೇಕು ಹ್ಞೂ ಈರೋಗಿ ವೆಯ್ಟಿಂಗು ಹ್ಞೂ ಹೀರೋಗೆ ವೇಯ್ಟಿಂಗು ಇವರು ಹೀರೋ ಏನ್ ಮಾಡ್ತಾವ್ರೆ ಇದು ಬಟ್ಟು ಬರ್ತಾವಲ್ಲ ಇದು ಕಾಟ್ತೀವಲ್ಲ ಟ್ರೈನ್ ಗೊತ್ತಾಗ ಗೊತ್ತಾಯ್ತು ಟ್ರೈನ್ ಅದನ್ನ ಅವ್ರ ಜೊತೆ ಇಪ್ಪತ್ತು ಕರ್ತಾವ ಅದು ಎಳ್ಳಿ ಹತ್ತು ಇಪ್ಪತ್ ಕೆ ಜಿ ಇರ್ತಾವ ಅದ್ ಎಳ್ಳಿ ಹಿಡ್ಕೊಂಡ್ ಬರ್ತಾವ್ರೆ ಅಯ್ಯೋ ಅವ್ರ ಜೊತೆ ಟೆಕ್ನಿಷಿಯನ್ ಜೊತೆ ಎಳ್ಳಿ ಹಿಡ್ಕೊಂಡ್ ಬರ್ತಾವ ರೀ ಹೌದ್ ಹೌದ್ ಆಮೇಲೆ ಬ್ಯಾಕಪ್ ಆಗು ಹೋಗ್ಬೇಕಂದ್ರೆ ಆ ನಮ್ಗೆಲ್ಲಾ ಹೇಳೋವ್ರೆ ಎಲ್ಲಾರು ಒಂದ್ ಐಟಮ್ ಎತ್ಕೊಳ್ರಿ ಅವರೂ ಒಂದ್ ಐಟಮ್ ಅವ್ರು ಒಂದ್ ಐಟಮ್ ಎತ್ಕೊಂಡು ನಾನು ಹೀರೋ ಪಾರೋ ಅಂತಲ್ಲ ಅವರು ಸೇಮ್ ಅವಾಗ ಹಿಂಗೆ ಅವರು ಜನ್ಮ ಜೋಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕೆಲಸ ಮಾಡ್ತಾ ಇದ್ರೆ ಜನ್ಮ ಜೋಡಿ ಜನ್ಮ ಜೋಡಿ ವಿಷಯ ಏನ್ ಕೇಳಿದೆ ಅಂದ್ರೆ ನಾನು ಶಶಿಕುಮಾರ್ ಹತ್ರ ಇದ್ದೆ ಫಿಲಮ್ ಆಕ್ಟರ್ ಶಶಿಕುಮಾರ್ ಡ್ರೈವರ್ ಪರ್ಸನಲ್ ಡ್ರೈವರ್ ಕೆರೆ ತೆಣ್ಣೂರಲ್ಲಿ ಅತ್ಕಮ್ಮ ಶೂಟಿಂಗು ಅತ್ಕೆಮ್ಮ ಶೂಟಿಂಗ್ ನಮ್ಮ ಕೆ ಎಸ್ ಎನ್ ಕುಮಾರ್ ಪ್ರೊಡ್ಯೂಸರ್ ರಾಜ್ಕಿಶೋರ್ ಡೈರೆಕ್ಟ್ರು ಶಶಿಕುಮಾರ್ ವಿನಯ್ ಪ್ರಸಾದ್ ಎಲ್ಲ ಇವರು ಆರ್ಟಿಸ್ಟು ನಮ್ದು ಕೆರೆ ತಣ್ಣೂರಿಂದ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವ್ರದ್ದು ಚಿಕ್ಕಾಡೆ ಹತ್ರ ಸಾಂಗು ಇವರ್ದು ಜನ್ಮ ಜೋಡಿ ಮಣಿ ಮಣಿ ಮಣಿಗೊಂದು ದರ ನನಗೆ ಅಣಜಿ ಎಲ್ಲ ಪರಿಚಯ ನನಗೆ ಅಣಜಿ ಎಲ್ಲ ಹಳೆ ಪರಿಚಯ ಎತ್ತಿರಾಜ್ ಅನ್ಬಿಟ್ಟು ರಾಜ್ಕುಮಾರ್ ಅಣ್ಣೋರ್ ಕಂಪ್ನಿಲಿ ಇದ್ರು ಹಳಬ ಎತ್ತಿರಾಜು ನನಗೆ ಗುರು ಅವಾಗಿಂದ ನಾನು ಎತ್ತಿರಾಜ್ ಎತ್ತಿ ಅವಾಗಿಂದ ಪರಿಚಯ ಆಮೇಲೆ ನಮ್ಮ ಬಿ ಎನ್ ಗಂಗಾಧರ್ ಅವರು ಆಫೀಸಲ್ಲಿ ಒಂದು ಹರಿಶ್ಚಂದ್ರ ಒಂದು ಸಿನಿಮಾ ಅಲ್ಲಿ ಅಷ್ಟೊಂದು ಪರಿಚಯ ಇಲ್ಲ ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಸ್ಟಾರ್ಟ್ ಆಯ್ತು ದರ್ಶನ್ ಸಾರು ನನ್ ಕಂಡ್ರೆ ಭಾರಿ ಲವ್ ನಾನು ಸಖತ್ ಮಾತು ಡೈಲಾಗ್ ಎಲ್ಲರೂ ತುಂಬಿಸ್ಟ್ ಗಿ ಆರ್ಟಿಸ್ಟ್ ಜೊತೆ ಲೈಟಿಂಗ್ಸ್ ಆಗ್ಲಿ ಪ್ರೊಡಕ್ಷನ್ ಆಗಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಸ್ಕೊಂಡ್ ನಾನು ಏನ್ ಗೊತ್ತಾ ಆ ಎಪ್ಪನಿಗೆ ಬೇರೆ ಟೆಕ್ನಿಷಿಯನ್ ಆಗ್ಲಿ ಅವರಾಗ್ಲಿ ಅವ್ರು ತುಂಬಾ ಊಟ ತಿನ್ಬೇಕು ನೋಡ್ಬೇಕು ಅವ್ರು ಹೌದು ಹೌದು ಅವ್ರು ನೋಡ್ಬೇಕು ಅವ್ರಿಗೆ ಆನಂದ ಅವರು ಹಿಂಗೆ ಖಂಡಿತ ಖಂಡಿತ ನಿಜವಲ್ಲೂ ಅವ್ರು ಹೇಳೋ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನಿಸುತ್ತೆ ಯಾಕಂದರೆ ಕೆಲವರು ಗೊತ್ತಿರೋದಿಲ್ಲ ಅವ್ರ ಬಗ್ಗೆ ಗೊತ್ತಿರೋ ಯಾಕಂದ್ರೆ ನಾವು ಅವ್ರ ಜೊತೆ ಇದೀವಿ ನಾನೊಂದು ಒಂದು ಒಂದು ವಾರ ಇರ್ಬೋದು ಅವ್ರ ಜೊತೆ ಮೈಸೂರಲ್ಲಿ ಶೂಟಿಂಗ್ ನಡೀಬೇಕಾರೆ ಇಂದ್ರ ಸಿನಿಮಾ ಶೂಟಿಂಗಲ್ಲಿ ಅವಾಗ ಅವರು ಎಲ್ಲಿ ಚೇರ್ ಹಾಕಿ ಚೇರ್ ಮೇಲೆ ಅಲ್ಲೇ ಕಾಲ ಮೇಲೆ ಏ ಹೇ ಬಾಳ್ಬಿಟ್ಟು ಕೂತ್ಕೊಂಡ್ರು ನಾನು ಹಿಂಗೆ ಕೂತ್ಕೊಂಡು ಅವ್ರ ಜೊತೆ ಹಿಂಗೆ ಮತ ಆಡ್ಕೊಂಡು ಕುತ್ಕೊತಿದ್ದೆ ಅವರು ಕತೆಗಳು ಹೇಳೋರು ಏ ಹಿಂಗೆ ನೋಡ್ತಿನೋ ಅದು ನೋಡಿ ಕಣೋ ಹಂಗೆ ಹಿಂಗೆ ಎಲ್ಲ ಮಾತಾಡೋ ಪ್ರತಿಯೊಂದು ಹೇಳ್ತಾಯಿರೋರು ಕಾಮನ್ಗೆ ಮಾತಾಡೋರು ಎಲ್ಲರ ಜೊತೆ ಅಲ್ವಾ ಹೌದು ಇನ್ನೊಂದು ತೆಲುಗು ಒಂದು ಮಾಡಿದ್ವಿ ಇಲ್ಲಿ ಭಗವಾನ್ ಅಂತ ಒಂದು ಸಿನಿಮಾ ಹೌದು ಭಗವಾನ್ ಅದನ್ನು ಸೇಮು ತೆಲುಗಲ್ಲಿ ಮಾಡಿದ್ವಿ ತೆಲುಗಲ್ಲು ನಾನು ಹೋಗಿದ್ದೆ ಅದು ತೆಲುಗಲ್ಲು ಮಾಡಿದೆ ತುಂಬ ಖುಷಿ ಆಯಿತು ನನಗೆ ಅಯ್ಯಪ್ಪನ ಬಗ್ಗೆ ಮಾತೇ ಬರ್ತಾಯಿಲ್ಲ ಅಷ್ಟು ಮಾತಾಡ್ತಿದ್ದಾನು ಆನಂದ ಆಯ್ತಾ ಐತೆ ಸದ್ಯ ಬರ್ತಾವ್ರಲ್ಲ ಸದ್ಯ ಚಾಮುಂಡೇಶ್ವರಿ ಅವರೇ ಪುತ್ರ ಹೌದೌದು ಹೌದು ಹ ವಿದ್ಯೆ ಕೊಟ್ಟಿದ್ದ ಮಂಜುನಾಥ ಕೆಲಸ ಕೊಟ್ಟವಳು ಅಣ್ಣಮ್ಮ ಅಣ್ಣಮ್ಮ ಇವತ್ತು ನಾಳೆ ಬೆಳಿಗ್ಗೆ ಅಣ್ಣಮ್ಮನ ಹತ್ರ ಬರ್ತಾನೆ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ಗೆ ಮೇನ್ಕಾ ಥಿಯೇಟರ್ ಅಲ್ಲಿ ಒಂಬತ್ತು ಒಂಬತ್ ಗಂಟೆಗೆ ಅಣ್ಣಮ್ಮನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಥೇಟರ್ ಹತ್ರ ಹೋದ್ವಿ ನೋಡಿ ಇದು ಎಷ್ಟು ಪವಾಡ ಇದೆ ಅಂದ್ರೆ ಅಣ್ಣಮ್ಮ ಕೆಲಸ ಕೊಟ್ಟವಳು ಚಾಮುಂಡಮ್ಮ ಎತ್ತೋಳು ವಿದ್ಯೆ ಕೊಟ್ಟವಳು ಮಂಜುನಾಥ ಕೆಲಸ ಕೊಟ್ಟವಳು ಅಣ್ಣಮ್ಮ ತಿರ್ಗ ಅಣ್ಣಮ್ಮನೆ ಕರ್ಸ್ಕೊಂಡ್ಳು ನಿಜ ನಿಜ ಎಷ್ಟು ಪವರ್ ಐತೆ ಪವರ್ ಖಂಡಿತ ಖಂಡಿತ ತಾಯಿ ಪುತ್ರ ಅಲ್ವಾ ಅಲ್ವಾಮ್ಮಗು ಎಲ್ಲ ಹೊಲ್ದ್ ಬಿಡಿದ ತಾಯಿ ನಿಜ ನಿಜ ಕರೆಕ್ಟ್ ಮಗನ ಸಂಕಟ ನೋಡಕ್ ಆಗ್ಲಿಲ್ಲ ಆಗ್ಲಿಲ್ಲ ಕರ್ಸು ಅಣ್ಣಮ್ಮ ಕರ್ಸ್ಕೊಂಡ್ಲಾ ಅದೇ ಗಾಂಧಿನಗರ ಕರ್ಸ್ಕೊಂಡ್ಲಾ ಕೆಲಸ ಕೊಟ್ಟವಳ ಅವಳು ನಿಜ ಅವಳೆ ಕೆಲಸ ಕೊಟ್ಟಿದ್ದು ಹೌದು ಹೌದು ಚಾಮುಂಡೇಶ್ವರಿ ಮೈಸೂರಲ್ಲಿ ಹುಟ್ಟಿದ್ದು ಚಾಮುಂಡ್ ಚಾಮುಂಡೇಶ್ವರಿ ಜನ್ಮ ಕೊಟ್ಲು ನಿಜ ಮಂಜುನಾಥ ವಿದ್ಯೆ ಕೊಟ್ಟ ಹೌದು ಅಣ್ಣಮ್ಮ ಕೆಲಸ ಕೊಟ್ಲು ಹೌದು ಕೊನೆಗೆ ಅಣ್ಣಮ್ಮನೇ ಕರ್ಸ್ಕೊಂಡ್ಲು ಬೆಳಗ್ಗೆ ಹೋಗಿ ಒಂದು ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಅಮ್ಮ ನಿನ್ ಮಗನ್ ಕರ್ಸ್ಕೊಂಡಿದ್ಯಾ ಸಾಕು ಸಾಕು ನೀವು ಈಗ ಈಗ ನೆಕ್ಸ್ಟ್ ಇವಾಗ ಯಾವ್ದಾದ್ರು ಬಾಸ್ ಜೊತೆ ಡೆವಿಲ್ ಎಲ್ಲ ಮಾಡ್ತಾ ಇದ್ರ ಡೆವಿಲ್ ಡೆವಿಲ್ದು ಟ್ರೈ ಮಾಡ್ತಾ ಇದ್ದೀನಿ ಓಕೆ ಹೇಳಿದ್ರು ಪ್ರೋಗ್ರಾಮು ಹೋಗ್ಬೇಕಾಯ್ತು ಮೈಸೂರಲ್ಲಿ ಡಿಸ್ಕಶನ್ ಟ್ರೈ ಅಂತಿದ್ದೆ ಇನ್ನೊಂದು ಅದೇ ಇನ್ನೊಂದು ದೊಡ್ಡ ಸಿನಿಮಾ ನಂದಕೇಶ್ವರ್ ತಮ್ಮ ಸರ್ ಅವ್ರು ಮಾಡ್ತಾ ಇರಲಿಲ್ಲ ಅವರು ಹಾಂ ಮಾಡ್ತಾ ಇದ್ದೀರಾ ಸೊ ಈಗ ಬಾಸು ಬರ್ತಾ ಇದ್ದಾರೆ ಸೊ ಈಗ ಹಾಸ್ಪಿಟ್ಲಿಗೆ ಹೋಗಬೇಕು ಪಾಪ ಅವ್ರ ಅಲ್ಲಿ ತೊಗೋಬೇಕು ಬೆನ್ನು ತುಂಬ ಇದೆ ಅಂತ ಗೊತ್ತಾಗ ಅವಾಗಿಂದ ಅವ್ರು ಹೇಳ್ತಾನಿದ್ರು ಅದು ಗೊತ್ತಿರೋಂಥ ವಿಚಾರ ಅಲ್ವಾ ಅಷ್ಟು ತಡದು ಆ ಫೈಟ್ ಸೀನು ಎಲ್ಲ ಮಾಡ್ತಾರೆ ಯಾಕಂದರೆ ಅಭಿಮಾನಿಗಳು ಅವ್ರನ್ನ ಮೆಚ್ಚಿಸ್ಬೇಕು ಅದನ್ನು ಅಲ್ವಾ ಖಂಡಿತ ಅವ್ರು ನಾವು ಆಗೋದಿಲ್ಲ ಕ್ಯಾಮ್ರಾ ಮುಂದೆ ನಮ್ಗೆ ಎಷ್ಟೇ ಕಷ್ಟ ಇದ್ರು ನಾವು ಕ್ಯಾಮ್ರಾ ಮುಂದೆ ಹೇಳ್ಕೊಳಕಾಗಲ್ಲ ಅಲ್ವಾ ಇವತ್ ನಮ್ಗೆ ಬಸ್ಕ್ ಇರುತ್ತೆ ಊಟ ಮಾಡಿರ್ತೀವಿ ಊಟ ಮಾಡಿರಲ್ಲ ಗೊತ್ತಿರಲ್ಲ ಕರೆಕ್ಟ್ ಅಲ್ವಾ ಅದು ಜನಕ್ಕೆ ನಾವು ತೋರಿಸಬಾರ್ದು ಕರೆಕ್ಟ್ ಅಲ್ವಾ ಆ ಕ್ಯಾಮ್ರೆ ಮುಂದೆ ನಾವು ಏನಿದೆ ಅಭಿನಯ ಏನು ಅಭಿನಯ ಇದೆಯೋ ಆ ಅಭಿನಯ ನಾವು ತೋರ್ಸ್ಲೇಬೇಕಾಗತ್ತೆ ಖಂಡಿತ ನಾನು ನಮ್ಮ ಡಿ ಬಾಸ್ ಎನ್ ಟಿ ಆರ್ ಕರ್ನಾಟಕ ಆರವರೆ ಏಳು ಕೋಟಿ ಜನ ಹತ್ರ ಕೇಳ್ಕೊಳ್ಳೋದು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಒಳ್ಳೆ ಹದ್ದುಗಳ ಥರ ಕಾಯ್ತಾ ಇದ್ದಾರೆ ತರ ಕಾಯ್ತಾ ಇದ್ದಾರೆ ಬರ್ತಾರೆ ಡಿ ಬಾಸ್ ಜಯ ಹಾಗೆ ಆಯ್ತದೆ ಒಳ್ಳೆ ಗುಣ ಆಗ್ತಾರೆ ಬರ್ತಾರೆ ಸಿನಿಮಾ ದೇವಿಲ್ ಬರ್ತದೆ ಇದು ಬರ್ತದೆ ನೀವು ಸ್ವಲ್ಪ ಸ್ನೇಹಿತರುಗಳು ಶಾಂತಿ ರೀತೀರಿ ಗೊತ್ತಾಯ್ತು ತಡ್ಕೊಳಕ್ ಆಗಲ್ಲ ಹಂಗ ಕೈಲೇ ನಿನ್ನೆಯಿಂದ ಇರಕ್ ಆಯ್ತಾ ಇಲ್ಲ ಅಂದ್ರೆ ನೀವಿನ ಹೆಂಗಿರ್ಬೇಕು ತರ ಅಭಿಮಾನಿಗಳು ಅವ್ರೆ ಪ್ರಾಣ ಪ್ರಾಣ ಕೊಡಂತ ಅಭಿಮಾನಿಗಳು ಅವ್ರೆ ಸ್ವಲ್ಪ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾನ್ ಕೇಳ್ಕೊಂತೀನಿ ಏನೇನೋ ಮಾತಾಡಕ್ ಹೋಗ್ಬೇಡಿ ಎಲ್ಲ ಅಲ್ಲಲ್ಲಿ ಹದ್ದುಗಳ ತರ ಏನಾದ್ರು ಒಂದು ಕಾಂಟ್ರವರ್ಸಿ ಏನು ಗಲಾಟೆಗಳು ಏನು ಮಾಡ್ಕೋಬಹುದು ಆಯ್ತಾ ನಿಮ್ಮ ಹೌದು ಹೌದು ಒಂದು 2 3 ವಾರ ಕ್ಲಿಯರ್ ಆಗುತ್ತದೆ ಸ್ವಲ್ಪ ಆಪರೇಷನ್ ಗಿಪ್ರೇಷನ್ ಎಲ್ಲಾ ಆಗಿ ಬಾಡಿ ಸ್ವಲ್ಪ ರೆಡಿ ಆದ್ರೆ ನಿಮ್ಮ ಮುಂದೆ ಬರ್ತಾರೆ ಬರ್ತಾರೆ ಮಾತಾಡಿಸ್ತಾರೆ ಎಂಜಾಯ್ ಮಾಡೋಣ ದೀಪಾವಳಿಗೆ ಬಂದಿದ್ದಾರೆ ಅಪ್ಪ ಆಚರಿಸಣ ಹೌದು ಖಂಡಿತ ಹೌದು

ಅವ್ರ ಇಪ್ಪತ್ತೈದು ವರ್ಷ ಅದ್ಕಷ್ಟು ಕೇಳಿದ್ವಿ ಯಾಕಂದ್ರೆ ನೋಡಿ ನಾವು ಕೂಡ ನೋಡಿದಿನಿ ದರ್ಶನ್ ಸರ್ ಇಂಟ್ರೂ ನೋಡಿದಿನಿ ಅವರು ಅವಕಾಶ ಹೋದಾಗ ಗಾಂಧಿನಗರದಲ್ಲಿ ಅವ್ರಿಗೆ ಆಗಿರೋ ಅವಮಾನಗಳು ಹೋದ್ರೆ ಮ್ಯಾನೇಜರ್ ಅಲ್ವಾ ಕರೆಕ್ಟ್ ಅಲ್ವಾ ಎಷ್ಟು ಆಮೇಲೆ ನಾನು ತೂಕ್ ಮಗ ಅಂದ್ರೆ ಯಾವ್ ತೂಗುದೀಪ್ ಅಂತ ಕೇಳೋದು ಸೊ ಈ ಅಲ್ವಾ ಆಮೇಲೆ ಹಂಗೆ ಎದ್ ನಿಂತ್ರು ಅದೇ ರೇಂಜ್ಗೆ ಒಂದು ಕಟ್ಔಟ್ ಏಡ್ ನಿಂತವ್ರದ್ದು ಅಲ್ವಾ ಅದೇ ಮ್ಯಾನೇಜರ್ಗಳು ಹಿಂಗೆ ನೋಡೋ ತರ ಆಯ್ತು ಅಲ್ವಾ ಆಯ್ತು ನನ್ಗೆ ಗೊತ್ತು ನನಗೂ ಕೂಡ ಗೊತ್ತು ನಾನು ಕೂಡ ಕೇಳಿದ್ದೀನಿ ಹೇಳಿದ್ದಾರೆ ನಮ್ಮ ಹತ್ರ ಇದೆಲ್ಲ ಹೇಳ್ತಿದ್ರು ಅವೆಲ್ಲ ಕುತ್ಕೊಂಡಾಗೆಲ್ಲ ಜೊತೆಗೆ ಶೂಟಿಂಗ್ ಹೋದಾಗ ಅವೆಲ್ಲ ಹೇಳೋರು ಕಷ್ಟ ಹಿಂಗೆಲ್ಲ ಅನುಭವಿಸಿದಿನಿ ಮುಂದೆ ಬನ್ನಿ ನಮಗೆಲ್ಲ ಹೇಳ್ಕೊಡ್ತಾರ ದಾರಿ ಹೇಳ್ಕೊಡ್ತಾರೆ ಮದುವೆ ಆಯ್ತು ಹೀರೋ ಆಗಿದ್ರು ಹೀರೋ ಆದ್ರು ಹ್ಮ್ ದೊಡ್ಡ ತುಗುದೀಪ್ ಶ್ರೀನಿವಾಸ ಅವ್ರ ಮಗ ಆಮೇಲೆ ಇವರು ದೊಡ್ಡ ಹೀರೋ ಆಗೋದು ಸ್ಟಾರ್ ಆಗೋದ್ರು ಅವ್ರ ಮದುವೆ ಇಲ್ಲ ಆದ್ರಹೇಳಿ ಹೇಳಿ ನೀವು ನಂಬಲ್ಲ ಧರ್ಮಸ್ಥಳದ ದೇವಸ್ಥಾನದ ಎದುರುಗಡೆ ಚೌಟಿಲ್ ಮದುವೆ ಓಹ್ ಹ್ಮ್ ಹ್ಮ್ ನಾವು ಹೋಗಿದ್ವಿ ಪಾಪ ನಂದಕಿಶೋರ್ ಜೊತೆಲೇ ಇದೆ ಗಂಡಿನ ಜೊತೆಲೇ ಇದೆ ಎಷ್ಟು ಸಿಂಪಲ್ ಅಂದ್ರೆ ಸರ್ ವಿ ಐ ಪಿ ಆಗಿ ಅಂದ್ರೆ ಹೋಗಲ್ಲ ಸರ್ ಎಪ್ಪ ಮಾಮೂಲಿ ಜನ ಎಲ್ಲ ಹೋಗ್ತಾರೆ ಜಾಧಿ ಒಳಗಾ ಸೇಮು ಎಲ್ಲ ದೇವರು ನಾನು ಮುಂದೆ ಬಿಟ್ಬಿಡಿ ಹಿಂದೆ ಬಿಟ್ಬಿಡಿ ಅವೆಲ್ಲ ಜನ ಹೆಂಗ್ತಾರೆ ಹಂಗೆ ಧರ್ಮಸ್ಥಳ ಅವ್ರಿಗೆಲ್ಲ ಭಗವಂತನ ಮೇಲೆ ಭಾರಿ ಪ್ರೀತಿ ಮಂಜುನಾಥನ ಪರಮ ಭಕ್ತ ನಾವು ಗಂಡಂಗೆ ನಾನು ಮೆಜೆಸ್ಟಿಕ್ ಆದಮೇಲೆ ಒಂದು ಐದಾರು ಸತಿ ಅವ್ರ ಜೊತೆಯಲ್ಲೇ ಹೋಗಿದ್ದೀನಿ ಕಾಲೇಜು ಡ್ರೈವ್ ಮಾಡ್ಕೊಂಡು ಅವರು ನಾವೆಲ್ಲ ಅವರು ಇದೇ ಇಲ್ಲ ನಾನು ಇರೋ ಹೋಟ್ಲು ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಊಟ ತಿಂಡಿ ರೂಮು ಅದಾಕಿ ಯಾವ ರೂಮ್ ಮಾಡ್ತೀವಿ ಆ ರೂಮೇ ಎಲ್ಲಿ ತಿಂತೀವಿ ಅದೇನೇ ಧರ್ಮಸ್ಥಳಕ್ಕೆ ಇಲ್ಲ ಸರ್ ಈ ಕಡೆ ಊಟಕ್ಕೆ ಮ್ಯಾಲೇನೇ ನಡಿ ಜನಗಳ ಜೊತೆಲ್ಲ ಸೀದಾ ಎಲ್ಲ ಅಲ್ಲೇ ಊಟ ಹೌದು 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 ಅದ ಅದಿದೆ ಅವ್ರಿಗೆ ಇವಾಗ್ಲೂ ಕೂಡ ಹಂಗ ಇದೆ ಆಮೇಲೆ ಅದೇ ಹೇಳದ್ದಲ್ಲ ಆ ಒಂದು ಅಹಮ್ ಅನ್ನೋದು ಬಂದಿಲ್ಲ ಬಟ್ ಅದ್ ಏನ್ ಮಾಡ್ತೀರ ಕೆಲವ್ರು ಹೇಳ್ತಾರ ಆತರ ನಡೆಯುತ್ತೆ ನಾನ್ ನೋಡಿದೀವಲ್ಲ ಯಾಕಂದ್ರೆ ನಾವ್ ನೋಡಿದ್ರೆ ನಮಗ್ ಗೊತ್ತಿರೋ ಹತ್ರ ಇರೋರು ನಮಗ್ ಗೊತ್ತಿರೋಲ್ವಾ ಹಂಗಾಗತ್ತದ ಈಗ ನೋಡಿ ಈಗ ಅಭಿಮಾನಿಗಳಿಗೆ ಆಗ್ಲೇ ಪಟಾಕಿಗಳು ಎಲ್ಲ ಶುರು ಮಾಡಿದಾರೆ ದೀಪಾವಳಿ ಹಬ್ಬ ಈಗ ದೀಪಾವಳಿ ಹಬ್ಬ ಅಭಿಮಾನಿಗಳಿಗೆ ಇನ್ನೂ ಪಟಾಕಿಗಳು ಇನ್ನೂ ಜಾಸ್ತಿ ಹಾರತಾರೆ ಇನ್ನೂ ದೀಪಾವಳಿ ಇರೋದು ಆಕ್ಚುಲಿ ನಾಡಿದ್ದು ಆದ್ರೆ ಇವತ್ತು ಬಾಸ್ ಬಂದಿದ್ದಕ್ಕೆ ದರ್ಶನ್ ಸರ್ ಅವರು ಹೊರಗಡೆ ಬರ್ತಾರೆ ಆಗ್ಲೇ ಪಟಾಕಿ ಇಲ್ಲ ಸಂಭ್ರಮಗಳು ಶುರು ಆಗ್ಬಿಟ್ಟಿದೆ ಇದು ಒಂದು ಮೂರ್ನಾಕ್ ಬಾಕ್ಸ್ ಪಟಾಕಿ ಬಂತು ಅದು ನಾಡ್ದು ಏನ ಅನ್ಬಿಟ್ಟು ಎಲ್ಲಾ ಇದ್ ಮಾಡ್ಕೊಂಡಿದ್ರು ನನ್ನ ಮಗ ಈಗ ಹತ್ತುವರೆಗೆನೆ ನಿಮ್ಗೈತ ಪಟಾಕಿ ಬಾಕ್ಸ ಕೂಡ ನಮಗೆ ಅಂತ ತಗೋ ಹೊಡ್ಕೋಗ್ರು ಅಂತಂದೆ ಸೊ ಅದಕ್ಕೆ ನಡೀತಾವೆಲ್ಲ ನಡೀತಾ ಇರ್ತಾವೆ ಆಗ್ಬೇಕು ಅಲ್ವಾ ಕೆಲವು ಸಮ ಅದ್ ಒಬ್ಬ ತುಂಬಾ ಒಂದು ಸ್ಟ್ರಾಂಗ್ ಪರ್ಸನ್ ಒಂದು ಒಳ್ಳೆ ಸಿನಿಮಾಗಳು ಸುಲ್ತಾನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೇಳ್ತಾರೆ ದರ್ಶನ್ ಸರ್ಗೆ ಅಲ್ವಾ ಸೊ ಹಂಗೆ ಅಂತವರು ಸಡನ್ ಆಗಿ ಈ ತರ ಒಂದು ಯಾವ್ದೋ ಒಂದು ತಪ್ಪಿಲ್ದಿರ ತಪ್ಪಾಯ್ತು ತಪ್ಪಾಗ್ಲಿಲ್ಲ ಗೊತ್ತಿಲ್ಲ ಕಾನೂನು ಗೊತ್ತಿರುತ್ತದು ಅಲ್ವಾ ನಾವು ಮಾತಾಡಲೋಬಾರದು ಅದ್ರ ಬಗ್ಗೆ ಸೊ ಏನೋ ಒಂದ್ ಆಯ್ತು ಹಣೆ ಬರದಲ್ಲ ಬರ್ದಿತ್ತು ಆಯ್ತು ಹೋಯ್ತು ಕರೆಕ್ಟ್ ಅಲ್ವಾ ಏನು ಮಾಡಕ್ ಆಗಲ್ಲ ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ದರ್ಶನ್ ಸಾರ್ ಅವ್ರ ಬಗ್ಗೆ ಮತ್ತೆ ಏನು ಏನ್ ಹೇಳಿ ಒಳ್ಳೆ ಮನುಷ್ಯ ಒಳ್ಳೆ ಕಲಾವಿದ ಒಳ್ಳೆ ಆರ್ಟಿಸ್ಟ್ ನಿಜ ನಿಜ ಒಳ್ಳೆ ಮನಸು ಒಳ್ಳೆ ಹೃದಯ ಇರೋರು ಏನು ಏನೋ ಆಗಬಾರ್ದು ಆಗೋಯ್ತು ಇನ್ಮೇಲಾದ್ರೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಷ್ಟೇ ಅದ್ರ ಜೊತೆಗಿರೋರು ಕರೆಕ್ಟಾಗಿರಬೇಕಷ್ಟು ಅಷ್ಟೇ ಅಲ್ಲ ಇಲ್ಲ ಈಗ ಗೊತ್ತಾಗೋಯ್ತು ಅಪ್ಪನಿಗೆ ಇನ್ನು ಜಗತ್ತಲ್ಲಿ ಹೆಂಗಿರಬೇಕು ಹೆಂಗೆ ಬದುಕಬೇಕು ಅನ್ನೋದು ಈಗ ಅದು ಒಳಗಡೆ ಪಾಠ ಕಲಿಸ್ತು ಆಮೇಲೆ ಹೊರಗಡೆ ಜನದೆಲ್ಲ ಗೊತ್ತಾಯ್ತು ಅವರೇ ಮಿಸ್ ಆಗ್ಬಿಡೋದು ಜನ ಹೆಂಗೆ ಯಾವ ಥರ ಅನ್ನೋದು ಗೊತ್ತಾಯ್ತು 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 ಅದೇ ಮನುಷ್ಯನ್ಗೆ ಮೇಲೆ ಒಂಥರ ಏನ್ ಹೇಳ್ತಾರೆ ಏನೋ ಒಂದು ದಾರಿ ದೀಪ ಅಲ್ವಾ ಎಷ್ಟು ಯಾವಾಗ ನಮ್ಗೆ ತೊಂದರೆಗಳು ಬರ್ತಾ ಇರ್ತಾವೋ ಒಳ್ಳೆ ದಿವಸ ಬರ್ತಾ ಇದೆ ಅಂತ ಅರ್ಥ ಅವಾಗ ಅಲ್ವಾ ಹಂಗೆ ಸೊ ಪ್ರತಿಯೊಂದು ಆಗಬೇಕು ಒಟ್ಟು ಒಳ್ಳೇದಾಗಬೇಕು ಅಂತ ನಾವು ನಿಜವಾಗ ಕೇಳ್ಕೊಳ್ತೀವಿ ಸೊ ಇವಾಗ ಮುಂದಿನ ಏನ್ ಏನ್ ಯೋಚನೆ ಮಾಡ್ತಾ ಇದ್ರಿ ನೀವ್ ಯಾವ ಸಿನಿಮಾ ಮಾಡ್ತಾ ಇದ್ರಿ ಏನ್ ಇವಾಗ ನಾನು ನಾವು ನೀವು ಒಂದ್ ಸಿನಿಮಾ ಮಾಡಿದ್ವಿ ಮಾನ್ ಸ್ಟಾರ್ ಮಾನ್ಸ್ಟಾರ್ ಅಂತ ಒಂದ್ ಸಿನಿಮಾ ಮಾಡಿದ್ವಿ ರೀಸೆಂಟ್ ಆಗಿ ಹೌದೌದು ಸೊ ಅದಾದ್ಮೇಲೆ ಮತ್ತೆ ನಾವ್ ಭೇಟಿ ಆಗ್ಲಿಲ್ಲ ಮತ್ತೆ ಇಲ್ಲ ಸೊ ಬಾಸ್ಗೆ ಬರ್ತಾರೆ ಸೊ ಈಗ ಟ್ರೀಟ್ಮೆಂಟ್ ಹೋಗ್ಬೇಕು ಬಾಸ್ ಅವರು ಅಲ್ವಾ ಸೊ ಈಗ ನೀವು ನೋಡ್ತಾ ಇರ್ಬೋದು ನೀವು ನೋಡಿ ಹೆಂಗ ಪಟಾಕಿ ಎಲ್ಲ ಹಾರಿಸ್ತಾರೆ ನೀವೇ ನೋಡಿ ನೋಡಿ ನೋಡ್ತಾ ಇರ್ಬೋದು ಯಾವ ತರ ಒಂದು ಸಮಾರಂಭ ಇದಾರೆ ಅಲ್ವಾ ಅದೇ ಡೆವಿಲ್ ಸಿವಿಲ್ ನಾ ಕಂಟಿನ್ಯೂ ಆಗ್ಬೇಕು ಡೆವಿಲ್ ಸಿನಿಮಾ ಅದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ನಿಮಗೆ ಏನು ಎತ್ತ ಅಂತ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಷ್ಟೊಂದು ಇಲ್ಲ ಮಾಹಿತಿ ನಡೀತಾ ಇದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿರಬೇಕು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಇದೇನು ನೋಡ್ಕೊಂಡು ಮೂವ್ ಮಾಡ್ತಾರೆ ಫಸ್ಟ್ ಇದು ರೆಡಿ ಆಗ್ಲಿ ತಡೀರಿ ಹ್ಞೂ ಹೌದು ರೆಡಿ ಆದರೆ ಕರೆಕ್ಟ್ 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 ಹೋಗ್ತಾರೆ ಮತ್ತೀಗ ಏನಾದರೂ ಮುಂದಿನ ನಾಳೆ ಬದಲಾವಣೆ ಏನಾದರೂ ದೀಪಾವಳಿ ಹಬ್ಬೋದು ಏನಾದರೂ ಸಂಭ್ರಮಕ್ಕೆ ಮನೆಗೆ ಏನಾದರೂ ಭೇಟಿ ನೀಡೋದು ವಾರ ಮೌನವಾಗಿದ್ದು ಮಿನಿಮಮ್ ಒಂದು ಇಪ್ಪತ್ತೈದು ಒಂದು ತಿಂಗಳು ಬೇಕು ಅವ್ರ ಮಾಮೂಲಿ ಆತರ ಟೋಟಲ್ ಆಗಿ ನೀವು ಬಾಸ್ ಜೊತೆ ಎಷ್ಟು ಎಷ್ಟು ಸಿನಿಮಾ ಮಾಡಿದೀರ ದರ್ಶನ್ ಸರ್ ಅವ್ರ ಜೊತೆ ಒಂದು ನಾಲ್ಕೈದು ಮಾಡಿದೀವಿ ಐದು ಸಿನಿಮಾ ಐದ ನಾನ್ ಮಾಡಿದ್ದು ಇಂದ್ರ ಒಂದೇ ಒಂದು ಸಿನಿಮಾ ಇಂದ್ರಾನಿ ಅದು ಮೈಸೂರಲ್ಲಿ ಶೂಟಿಂಗ್ ನಡೆದಿತ್ತು ಅವಾಗ ಕಂಟಿನ್ಯೂ ಸಿನಿಮಾ ಮಾಡಿದೆ ನಾನು ಮೆಜೆಸ್ಟಿಕ್ ಕರಿಯ ಭಗವಾನು ಆಮೇಲೆ ಧರ್ಮ ಕಂಟಿನ್ಯೂ ಆಮೇಲೆ ನಾನು ಈ ಕಡೆ ಪ್ರೇಮ್ ಸಾರ್ ಜೊತೆ ಬಿಸಿ ಹ್ಞೂ ಪ್ರೇಮ್ ಸರ್ ನಾನು ಮೀಟ್ ಮಾಡ್ತಾ ಇರೀನಿ ಪ್ರೇಮ್ ಸರ್ ಅವ್ರು ನನ್ನ ಕುರಿ ಮಾಡ್ತಾ ಇರ್ತಾರೆ ಸಿಕ್ಕದಾಗೆಲ್ಲ ಏ ಮಗ ನೆಕ್ಸ್ಟ್ ಹಾಕೋತಿನ್ಕೊಳೋ ನೆಕ್ಸ್ಟ್ ಹಾಕೋ ತಿನ್ಕೊಂಡು ಸಿನ್ಮಾ ಅಂದ್ರೆ ಇಪ್ಪತ್ತು ವರ್ಷ ಕಳಿಸ್ಬಿಟ್ವಿ ಆಗ್ಲೇ ಪ್ರೇಮ್ ಸರ್ ನಮ್ಗೆ ಕುರಿ ಮಾಡ್ತಾ ಇರ್ತಾರೆ ಸಿಕ್ಕದಾಗೆಲ್ಲ ದರ್ಶನ್ ಸರ್ ಅವರು ಸಿನಿಮಾಗೆ ಬರೋಕಿನ ಮುಂಚೆ ನನಗೆ ಪರಿಚಯ ಆಕ್ಚುಲಿ ಬಟ್ ನಾನು ಅದೇನೋ ಗೊತ್ತಿಲ್ಲ ಒಟ್ಟು ಹಣೆ ಬರೋ ಏನೋ ಯಾರೇ ಗೊತ್ತು ಗೊತ್ತಿಲ್ಲ ಒಟ್ಟು ನಾವು ಸಿನಿಮಾಗೆ ಬಂದ್ಬಿಟ್ವಿ ನಡೀತಾ ಇದೆ ಸೊ ನಿಮ್ಗೆ ಈಗ ಪ್ಯಾನ್ ಇಂಡಿಯಾ ಇವೆಲ್ಲ ಸಿನಿಮಾ ಎಲ್ಲ ಬರ್ತಾ ಇದೆ ಸೊ ಸಿನಿಮಾ ಹೆಂಗಿದೆ ಸಿನಿಮಾ ರಂಗ ಹೆಂಗಿದೆ ನಿಮ್ ಪ್ರಕಾರ ಇವಾಗ ಸಿನಿಮಾ ಓಕೆ ಚೆನ್ನಾಗಿದೆ ಪ್ಯಾನ್ ಇಂಡಿಯಾ ಬಂದ್ಮೇಲೆ ಹೆಂಗಾಯ್ತು ಪ್ಯಾನ್ ಬಂದ ಮೇಲೆ ನಮ್ಗೆ ಸ್ವಲ್ಪ ಕೆಲಸಗಳು ಕಮ್ಮಿ ಕಡಿಮೆ ಆಯ್ತು ಕರೆಕ್ಟ್ ಅಲ್ವಾ ನಾ ಅದನ್ನೇ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತೇನೆ ಬಟ್ ಪ್ಯಾನ್ ಇಂಡಿಯಾ ಬೇಕಾಗಿತ್ತ ನಮಗೆ ಅಂತ ನಾನು ಬೇಕಾಗಿರ್ಲಿಲ್ಲ ಇರ್ಲಿಲ್ಲ ಎಷ್ಟು ಜನ ಕಲಾವಿದ್ರಿಗೆ ಈಗ ಕರೆಕ್ಟ್ ಅಲ್ವಾ ಎಲ್ಲರಿಗೂ ಎಷ್ಟು ಜನ ಕಲಾವಿದರಿಗೆ ಹೇಟ್ ಬಂದಿದೆ ಪ್ರತಿಯೊಬ್ರು ನನಗೂ ಹೇಟ್ ಬಿದ್ದಿದೆ ಪ್ರತಿಯೊಬ್ರು ಕಲಾವಿದ್ರಿಗೂ ಹೇಟ್ ಬಂದಿದೆ ಅಲ್ವಾ ಯಾಕೆ ಬಿತ್ತು ಇದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ವಾ ಈಗ ನೋಡಿ ಈಗ ದರ್ಶನ್ ಸರ್ ಬಂದ್ರೆ ಒಂದ್ ಕೆಲಸ ಸಿಗುತ್ತೆ ಎಲ್ರಿಗೂ ಕೆಲಸ ಸಿಗುತ್ತೆ ಮತ್ತೆ ಸ್ಟಾರ್ಟ್ ಆದ್ರೆ ಅಲ್ವಾ ಸೊ ಪ್ರತಿಯೊಬ್ರು ನಾಯಕರು ಎಷ್ಟೋ ಜನ ನಾಯಕರು ಇದ್ದಾರೆ ಎಲ್ಲರೂ ಸಿನಿಮಾಗಳು ಶುರು ಆಗ್ಬೇಕು ಎಲ್ಲಾಕಾದ್ರೂ ಕೆಲಸ ಎಲ್ಲಾ ಕಲಾವಿದ್ರಿಗೆ ಅಲ್ವಾ ಅದೊಂದು ಆಸೆ ಇಟ್ಕೊಡ್ರಿ ಇಲ್ಲ ಸಾರು ಡಿ ಬಾಸು ಇಷ್ಟು ಏನೋ ಒಂದು ಮ್ಯಾಗ್ನೆಟ್ ಇದ್ದಂಗೆ ಅಯ್ಯಪ್ಪ ಅವ್ರ ಬಣ್ಣ ಹಾಕ್ಕೊಂಡು ಸ್ಕ್ರೀನ್ ಮೇಲೆ ಹಿಂಗೆ ನಿಂತ್ಕೊಂಡ್ರೆ ಈ ಜನ ನಮ್ಮ ಕರ್ನಾಟಕ ಜನಕ್ಕೆ ಏನೋ ಒಂದು ಆ ವಸ್ತು ನೀವು ಎಲ್ಲೇ ತಗೊಳ್ಳಿ ನೀವು ಈ ಥರ ಜಿಲ್ಲೆ ಹೋಬ್ಳಿ ತಾಲ್ಲೂಕಲ್ಲ ನೀವೆಲ್ಲೇ ಹೋಗಿ ನೋಡಿ ಒಂಥರ ಡಿ ಬಾಸ್ ದರ್ಶನ್ ಅಂದ್ರೆ ಅದೊಂಥರ ಮ್ಯಾಗ್ನೆ ಏನೇ ಹೇಳಿ ಕೆಲವರೆಲ್ಲ ಈಗ ಇಷ್ಟ ಯಾರು ಹಿಂದೆಗಡೆ ಯಾರು ಹಿಂದೆಗಡೆ ಡಿ ಬಾಸ್ ಅವ್ರಿಗೆ ಮಾತಾಡ್ತಾರೆ ಈಗ ಅವರೇ ಜಾಸ್ತಿ ಲವ್ ಮಾಡ್ತಾರ ಈಗ ಒಂದು ಹದಿನೈದು ಒಂದ್ ತಿಂಗಳಿಂದ ಹಿಂದೆಗಡೆ ಯಾರು ಸ್ಪಿನ್ಗಳು ಬಿಡ್ತಾ ಇದ್ರು ಈಗ ಅವರೇ ಈಗ ಅಭಿಮಾನಿಗಳಿಗಿನ ಅವರೇ ಹೇಳ್ಕೊಳಕಾಗ್ತಾ ಇಲ್ಲ ಈಗ ಅವರು ಅಷ್ಟು ಲವ್ ಸ್ಟಾರ್ಟ್ ಆಗಿದೆ ಈಗ ಈಗ ಆಗಿಲ್ಲ ನಾವು ಹಿಂಗೆ ಮಾತಾಡ್ಬಿಟ್ವಲ್ಲ ಈಗ ಈಗ ಹೋದ್ರೆ ಅಂದ್ಬಿಟ್ಟು ಮನಸ್ಸಲ್ಲೇ ಈಗ ಆ ಥರ ಹೌದು ಪ್ರೀತಿ ಸ್ಟಾರ್ಟ್ ಆಗಿದೆ ಲವ್ ಸ್ಟಾರ್ಟ್ ಅಂತ ಆಮೇಲೆ ಅದೊಂದು ಸೇರ್ಕೊಂಬಿಡ್ತು ಯಾವಾಗ ಅಪ್ಪನ್ಗೆ ಒಂದು ಕಲಾವಿದನ್ಗೆ ಅವಮಾನ ಆಯಿತು ಹಿಂಗೆ ಎಲ್ಲ ಒಳಗೆ ತಳ್ಳದ್ರು ಮೋಸದ ಮೋಸ ಮಾಡಿದ್ರು ಆವಾಗ ಕೆಲವು ಜನ ಅಭಿಮಾನಿಗಳು ದಡ್ರಲ್ಲ ಸ ಕರ್ನಾಟಕದಲ್ಲಿ ಆರೂವರೆ ಏಳು ಕೋಟಿ ಜನ ಕನ್ನಡಿಗ ಹಾಂ ಅವರಿಗೆ ಗೊತ್ತಾಗಲ್ವ ಒಂದು ವ್ಯಕ್ತಿನ ನೀವು ಹಿಂಗೆ ತುಳ್ದ್ಬಿಟ್ಟು ಒಂದು ಅವಮಾನ ಮಾಡಿ ಇನ್ನೊಂದು ಬನ್ನಿ ನೋಡಿ ಬನ್ನಿ ನೋಡಿ ಬನ್ನಿ ನೋಡಿ ಅಂದರೆ ಬಂದ್ಬಿಡ್ತಾರ ಎಲ್ಲಾರು ಸೇರ್ಸ್ಬೇಕು ಎಲ್ಲ ಕಲಾವಿದರಾಗ್ಲಿ ಎಲ್ಲಾರು ಒಟ್ಟೆ ಸೇರ್ಕೋಬೇಕು ಅದು ಫರ್ದರ್ ಹೌದು ಒಂದೇ ನಿಜ 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 ಯಾರಾದ್ರೂ ಆಗ್ಲಿ ಒಟ್ಟೆ ಸಿನಿಮಾದಲ್ಲಿ ಎಲ್ಲರೂ ಕೆಲಸ ಸಿಗ್ಬೇಕು ಎಲ್ಲಾ ನಾಯಕರು ಕೆಲಸ ಮಾಡ್ಬೇಕನ್ನೆ ಪ್ರತಿಯೊಬ್ಬರು ನಾಯಕರೇ ನಮ್ಗೆ ಅಲ್ವಾ ಎಲ್ಲಾ ನಾಯಕರೇ ನಮ್ಗೆ ಎಲ್ರು ಬೇಕಾದವ್ರೆ ಅಲ್ವಾ ಸೊ ಅದೇ ನಮ್ಮವರು ನೀವ್ ನೀನು ದೊಡ್ಡ ನಾನ್ ಅದ್ ಅನ್ಕೊಂಡ್ ಕುಂತ್ಕೊಂಡ್ರೆ ಆಗೋದಿಲ್ಲ ಅದು ಈಗ ಸುಮ್ಮನೆ ಈಗ ನೋಡಿ ಒಂದು ಮೂರ್ನಾಲ್ಕು ತಿಂಗಳಿಂದ ಎಷ್ಟು ಒಂದು ಇಂಡಸ್ಟ್ರಿ ಏನೇ ಆಗಲಿ ಹಿಂದೆ ಏನಾದ್ರು ಮಾತಾಡ್ಕೊಳ್ಳಿ ಎಷ್ಟು ಮಂಕಿಡ್ತೈತ್ ಗೊತ್ತಾ ಇವತ್ತು ಒಂದು ಹತ್ತುವರೆಯಿಂದ ನೀವು ಯಾವ ಒಂದು ನಾಲ್ಕು ತಿಂಗಳಿಂದ ಚಾನೆಲ್ಗಳು ನೋಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಜನಕ್ಕೆ ಅದೊಂದು ಎರಡು ಮೂರು ವರ್ಷದಿಂದ ಕೊರೋನಾದು ಬಿಳ ಆಗೊಳ್ಬಿಟ್ರು ಹೌದು ಈಗ ಈ ಟೈಮಲ್ಲಿ ಅದ್ಯಾವುದೋ ಪ್ರಜೋದಯವ್ ಒಂದು ಇವ್ರದು ಡಿ ಬಾಸ್ ಜಗಜಿ ಜನಕ್ಕೆ ಸ್ವಲ್ಪ ಬಿಗ್ ಬಾಸ್ ಬಂದು ಸ್ವಲ್ಪ ವಾಶ್ ಮಾಡ್ತು ಫ್ರೀ ಮಾಡ್ತು ಫ್ರೀ ಮಾಡ್ತು ಫ್ರೀ ಮಾಡ್ತು ಮಂಕಿಡ್ದಿತ್ತು ಈಗ ಯಾವಾಗ ಬೆಳಗ್ಗೆ ಹತ್ತುವರೆ ಇಂದ ಎಂಟೆ ಚಾನಲ್ ಅಲ್ಲಿ ಎಂಟ್ರಿ ಬಾಸ್ ರಿಲೀಸ್ ಅಂತ ಆಯ್ತು ನೀವು ಎಲ್ಲೇ ನೋಡಿ ಒಂಥರ ಏನೋ ಒಂದು ಇದು ವಾತಾವರಣ ಈಗ ಈಗ ಪಟಾಕಿ ಚೀಟಿ ಹಾಕಿದ್ವಿ ನಾವು ಈಗ ಎರಡೂವರೆ ಸಾವಿರ ರೂಪಾಯಿ ಪಟಾಕಿ ಅವನು ನನ್ನ ಮಗ ಇಲ್ಲೇ ಇವಾಗ ಏಳುವರೆ ಸಾವಿರ ರೂಪಾಯಿ ಪಟಾಕಿ ಬೇಕೇ ಬೇಕು ಅಂತ ಹಿಡ್ಕೊಂಬಿಟ್ಟ ಈಗ ಹೊಡಿಬೇಕು ಈಗ ಅವನು ಈಗ ಅಲ್ಲಿ ಬಂದಾಗ ಹೊಡಿಬೇಕು ಎಲ್ಲಿ ಬರ್ತಾರೆ ಹೆಂಗೆ ಬರ್ತಾರೆ ಹೆಂಗೆ ಬರ್ತಾರೆ ನಾನೇ ಇಲ್ಲ ಅವ್ನ ಫ್ಲೈಟಲ್ಲಿ ಕರ್ಕೊಂಬತ್ತರ್ಕೊಂಡು ರೋಡಲ್ಲಿ ಬರೋಕ್ಕಾಗಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಷ್ಟು ಉಚ್ಚ ಅಭಿಮಾನಿಗಳು ಅಂತ ಹೇಳಲ್ಲ ಒರ್ಜಿನಲ್ ಪ್ರಾಣದ ಅಭಿಮಾನಿಗಳು ನಾವು ಹೇಳೋದು ರಾಂಗು ಸುನೀಲ್ ಸುನಿಲ್ ಹುಚ್ಚ ಅಭಿಮಾನಿಗಳು ರೀ ಅವ್ರು ಅಭಿಮಾನಿ ಎಲ್ಲ ಅವನು ಇಲ್ಲಿಂದ ಬರ್ತಾರದ ಅವನಿಗೆ ನಿಮ್ಗೆ ಗರ್ತವಾಯ್ತಾ ಗೊತ್ತಾಯ್ತು 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 ಅದು ಸಖತ್ ನನಗೆ ಫಸ್ಟ್ ಯಾವಾಗ ದೂರದಿಂದ ಮಕಾನ್ ನೋಡ್ತೀನೋ ಎಪ್ಪನ್ ಮಕಾನ್ ನೋಡ್ತೀನೋ ಆಗಲ್ಲ ನಾನು ಎಷ್ಟೋ ನೈಟ್ ನಿದ್ದೆ ಮಾಡಿಲ್ಲ ಸೊಮ್ನೆ ಹೇಳಿದ್ರೆ ಪುಂಗ್ತಾನೆ ಡೌ ಮಾಡ್ತಾನೆ ಅಂತಾರೆ ಒಳ್ಳೆ ಗೆಳೆಯ ಸ್ನೇಹಿತರ ಹತ್ರ ಹೇಳ್ಕೋಬಹುದು ಬಹಳ ಬೇಜಾರಾಗೋಯ್ತು ನನಗೆ ನನ್ಗೆ ಯಾಕಪ್ಪ ಅಂದ್ರೆ ನನ್ಗೊಂದು ಮೂವತ್ತಾರು ಮೂವತ್ತೇಳು ವರ್ಷ ಇಂಡಸ್ಟ್ರಿ ನನ್ನ ಕೆಲಸ ಸರ್ವಿಸ್ ಹೌದ್ ಹೌದು ಅಡಿ ಎಲ್ಲ ನೋಡಿ ಸಿನಿಯರ್ ಹಂಗ ನೋಡಕ್ಕೋದು ನಮ್ಕಿನ ಸಿನಿಯರ್ ನಮ್ದು ಇಪ್ಪತ್ತೆರಡು ವರ್ಷ ನಿಮ್ದು ಮೂವತ್ತೇಳು ವರ್ಷ ಖುಷಿ ಆಗ್ತಾ ಇದೆ ಹೌದು ಅಡ್ಡಿ ಭಾಷೆಯಲ್ಲಿ ನಮ್ಮ ಇನ್ನಮ್ಮ ಕರ್ಕೊತಾ ಇದ್ದಾಳೆ ಆಯ್ತು ಆಮೇಲೆ ಆಯ್ತು ನಾವು ನಾವು ಅಷ್ಟೇ ನಿಜವ್ ಪ್ರತಿಯೊಬ್ರು ಅಷ್ಟೇ ಏನಂದ್ರೆ ಸಿನಿಮಾ ಅಂದ್ರೆ ಒಂದು ಎಲ್ಲಾರು ಅಭಿಮಾನಿಗಳು ಪ್ರತಿಯೊಬ್ರು ಯಾರೇ ಆಗ್ಲಿ ನಾಯಕರು ಎಲ್ಲರೂ ಪ್ರತಿಯೊಬ್ರು ಹೋಗಿ ಸಿನಿಮಾಗಳು ನೋಡ್ಬೇಕು ಅಲ್ವಾ ಎಲ್ಲಾ ಸಿನಿಮಾನು ಗೆಲ್ಲಬೇಕು ಎಲ್ಲಾ ಸಿನಿಮಾನು ಇರ್ಬೇಕು ಎಲ್ಲಾ ಕಲಾವಿದ್ರಿಗೂ ಕೆಲಸ ಸಿಗ್ಬೇಕು ಕರೆಕ್ಟ್ ಅಲ್ವಾ ಸೊ ಹಿಂಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಕನ್ನಡ ಸಿನಿಮಾ ಅಂದ್ರೆ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ಅಲ್ವಾ ಇಲ್ಲಿ ಏನಾಗಿದೆ ಅಂದ್ರೆ ಗುಂಪು ಕಾರ್ಯಕ್ರಮಗಳು ಜಾಸ್ತಿ ಆಗ್ಬಿಡ್ತು ಸ್ವಲ್ಪ ಕರೆಕ್ಟ್ ಅಲ್ವಾ ಬಂದ್ ಕೂಡಲೇ ಹೋಗಿ ಆ ಕೈನ ಇಟ್ಕೊಂಡು ಒಂದು ಮುತ್ಕೊಡ್ಬೇಕು ಅನ್ನೋದು ಒಂದೇ ಆಸೆ ನಾವೊಂದು ಕೈ ಖಂಡಿತ 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 ನಾನು ವೇಟ್ ಮಾಡ್ತಾ ಇದ್ದೀನಿ ನಾನು ಬರ್ತಡೇ ಹೋಗಿದ್ದೆ ರೀಸೆಂಟ್ ಆಗಿ ಬರ್ತಡೇ ಹೋಗಿದ್ದೆ ಬಾಸ್ ಮನೆಗೆ ತುಂಬಾ ಜನ ಅಭಿಮಾನಿಗಳು ಸೇರ್ಕೊಂಡಿದ್ರು ನೀವು ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ ಕಾರ್ ಒಳಗಡೆ ಹೋದ್ವಿ ಹೇಳಿದ್ವಿ ಹೇಳಿ ಬಿಡ್ತಾರೋ ಇಲ್ಲಪ್ಪ ಅಂತ ನೋಡ್ರಿ ಒಬ್ರು ಬಾಡಿಗಾಡು ಸರ್ ಸರ್ ಬನ್ನಿ ಬನ್ನಿ ಬಾಸು ಕಲಾವಿದ್ರಿಗೆ ಅವತ್ತು ಬೇಡ ಅನ್ನಲ್ಲ ಬನ್ನಿ ಅಂತ ಒಳಗ್ ಕರ್ಕೊಂಡು ಮಾತಾಡ್ಸಿದ್ರು ನಾನು ಅವ್ರ ಶೂಟಿಂಗ್ ಇದ್ದಾಗ ಕೇಳ್ಕೊಂಡು ಹೋಗಿನಿ ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ಕ್ರೌಡ್ ಇರ್ಲಿ ಜನಗಳಿರ್ಲಿ ನಾನೆಲ್ಲ ಒಂದ್ ಕಡೆ ಹಿಂಗ್ ಸುಮ್ಮನೆ ನಿಂತ್ಕೊಂಡಿರೀನಿ ಅವರು ಸಾಂಗ್ ಹಿಂಗ್ ಮಾಡುವಾಗ ಹಿಂಗ್ ನೋಡೋರ್ ಅಷ್ಟೇ ಹಿಂಗೆ ನೋಡೋನು ಅಷ್ಟೇ ನೋಡೋ ಒಂದು ಐದು ನಿಮಿಷಕ್ಕೆ ನನ್ನ ಪಾಡಿಗೆ ಹಿಂಗೆ ಒಂದು ಸ್ಮೈಲ್ ಕೊಡೋರು ನಾನು ಅಲ್ಲಿ ನಿಂತ್ಕೊಂಡಿರೀನಿ ಅಷ್ಟಲ್ಲಿ ಒಬ್ಬ ಮೇಕಪ್ ಗೌಡ ಅಂತಿರೋನು ಅವ್ನು ನೋಡೋ ಓಡ್ ಬಂದು ಕಿವಿಲ್ಡವನು ಭಾಸ್ಕರಿತವ್ರು ಅಲ್ಲಿ ಬರಬೇಕು ಅಂತ ಆಯ್ತಾ ಅಲ್ಲಿ ಹೋಗಿವಿನಿ ಅಲ್ಲಿ ಕುತ್ಕೊಂಡಿರೋರು ಪಕ್ಕದಲ್ಲಿ ಕುಣ್ಸ್ಕೊಳ್ಳೋವ್ರಿಗೂ ಬಿಡ್ತಿರ್ಲಿಲ್ಲ ನಾನು ಏಯ್ ಇಲ್ಲ ಇಲ್ಲ ಏಯ್ ಅಷ್ಟೊಂದು ಸೀನಿಯನ್ ಏನೂ ಇಲ್ಲಮ್ಮ ಬಾಮ್ ಪಕ್ಕದಲ್ಲಿ ಕುಣಿಸ್ಕೊಂಡು ಮಾತಾಡೋರು ಆಮೇಲೆ ಹಿಂಗ ಹಿಂಗೆ ಮಕ್ಳು ಹಿಂಗೆ ಮಾಡ್ತಾರೆ ಇದೇನು ಮಾಡ್ತಾರೆ ಏನು ಮಾಡ್ತಾ ಇದೆಯಾ ಓಕೆ ವಿಜಲು ನೋಡಿದ್ರಲ್ವಾ ಸೊ ಎಷ್ಟಿರುತ್ತೆ ಹೇಳಿ ದರ್ಶನ್ ಸರ್ ಅವ್ರ ಬಗ್ಗೆ ಸೊ ಏನಂದರೆ ಜೊತೆಗೆ ನಾವೆಲ್ಲ ಇದ್ದವ್ರು ನಮಗೆ ಗೊತ್ತಿದೆ ಹೆಂಗೆ ಏನು ಅಂತ ಹೇಳಿ ಅಲ್ವಾ ಸೊ ಅದ್ರಿಗೋಸ್ಕರ ಸೊ ಒಳ್ಳೇದಾಗಲಿ ಆಮೇಲೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಫ್ರೀಡಮ್ ಟಿ ವಿ ಕಡೆಯಿಂದ ಆಮೇಲೆ ನಮ್ಮ ಉಮೇಶ್ ಸರ್ ಪುಂಗ ಉಮೇಶ್ ಸರ್ ಅವರು ಸರ್ ತಾವು ವಿಶ್ವಸ್ ಮಾಡಿಬಿಡಿ ಫ್ರೀಡಮ್ ಟಿ ವಿ ಅವರಿಗೆ ಧನ್ಯವಾದಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ಕರ್ನಾಟಕ ದಿನತೆಗೆ ನಮ್ಮ ಡಿ ಬಾಸ್ ಅವ್ರು ಬಂದಿದ್ದಾರೆ ನಮಗೆಲ್ಲ ಆನಂದ ಸುಖ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅರ್ಸ್ತೀವಿ ಜೈ ಸಿನಿಮಾ ರಂಗ ಇನ್ನೂ ಚೆನ್ನಾಗ್ಲಿ ಎಲ್ಲರೂ ಒಕ್ಕಲಾದರೂ ಕೆಲಸ ಸಿಗಲಿ ಅಂತ ನಾವು ಬೇಡ್ಕೊಳ್ತೀವಿ ಅಷ್ಟವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ